ಅವರೇ ರಮಾನಂದ ಸ್ವಾಮಿಗಳು ನಿನ್ನ ಗಂಡನಿಗೆ ಸನ್ಯಾಸ ಕೊಟ್ಟಿದ್ದು ಅವರೇ ಈಗ ರಾಮೇಶ್ವರಕ್ಕೆ ಯಾತ್ರೆ ಹೊರಟಿದ್ದಾರೆ ಸುಪುತ್ರ ಪ್ರಾಪ್ತಿರಸ್ತು ಸರ್ವ ಮಂಗಳಾನಿ ಭವಂತು ನಿಮ್ಮ ಮಾತು ಫಲಿಸುವುದಿಲ್ಲ ಫಲಿಸದೇ ಇರುವ ಮಾತುಗಳು ನಮ್ಮ ಬಾಯಿಂದ ಬರುವುದಿಲ್ಲ ಪತಿವ್ರತೆಯಾದ ನನ್ನನ್ನು ತೊರೆದು ನನ್ನ ಪತಿ ಸನ್ಯಾಸಿಯಾಗಿದ್ದಾರೆ ನಿಮ್ಮ ಮಾತು ಫಲಿಸುವುದು ಹೇಗೆ ನಾವು ಕೊಟ್ಟದ್ದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಸನ್ಯಾಸಿಯ ಸತಿ ಪುತ್ರವತಿ ಆಗೋದು ಸಾಧ್ಯವಿಲ್ಲ ನಿನ್ನ ಗಂಡನಿಗೆ ಸನ್ಯಾಸವನ್ನು ಕೊಟ್ಟವರು ಯಾರು ನನ್ನ ಪತಿಗೆ ಸನ್ಯಾಸವನ್ನು ಕೊಟ್ಟವರು ನೀವೇ ಕರುಣ ಪತ್ನಿಯನ್ನು ತ್ಯಾಗ ಮಾಡಿ ಸನ್ಯಾಸಿಯ ದೀಕ್ಷೆ ಹೊಂದಲು ಅವನಿಗೆ ಅಧಿಕಾರವಿಲ್ಲ ಅವನಿಗೆ ದೀಕ್ಷೆ ಕೊಟ್ಟದ್ದರಿಂದ ದೋಷವು ನಮಗೆ ಪ್ರಾಪ್ತವಾಯಿತು ನಾವು ರಾಮೇಶ್ವರದ ತೀರ್ಥಯಾತ್ರೆಯನ್ನು ಇಲ್ಲಿಗೆ ಬಿಟ್ಟು ನಮ್ಮ ಆಶ್ರಮಕ್ಕೆ ಕಾಶಿಗೆ ಹಿಂದಿರುಗುತ್ತೇವೆ ಬಾ ಮಗಳೇ ಚೈತನ್ಯ ಸತ್ಯವೇ ಸತ್ಯ ಈ ಸಾಧ್ವಿಯನ್ನು ತೊರೆದು ಸನ್ಯಾಸಿಯಾದಿಯಾ ನನ್ನಲ್ಲಿ ಹುಟ್ಟಿದ ವಿರಕ್ತಿಯೇ ನನ್ನನ್ನು ಇದಕ್ಕೆ ಗುರಿ ಮಾಡಿತು ತಾವು ಹೇಳಿದ ಶಿಕ್ಷೆಯನ್ನು ಅನುಭವಿಸಲು ನಾನು ಸಿದ್ಧ ಸತ್ಯವೇ ಕಾಯ ವಾಚ ಮನಸ ಇದು ಸತ್ಯ ಹಾಗಾದರೆ ನೀನು ಸನ್ಯಾಸವನ್ನು ತ್ಯಜಿಸಿ ಗೃಹಸ್ಥನಾಗಿ ಸಂಸಾರ ಮಾಡು ನಿನ್ನ ಹೆಂಡತಿಯನ್ನು ಸ್ವೀಕರಿಸು ನೀನೀಗ ಸನ್ಯಾಸಿಯಲ್ಲ ಗೃಹಸ್ಥನಾದೆ ಚೈತನ್ಯನಲ್ಲ ವಿಠಲನಾದೆ ಗುರುಗಳ ಆಜ್ಞೆ ಶಿರಸ ವಹಿಸುವೆನು ಹೋಗಿ ಬನ್ನಿ ನಿಮಗೆ ಲೋಕೋದ್ಧಾರಕರಾದ ಮಕ್ಕಳು ಜನಿಸುವರು ಸಾಕ
ಬಟ್ಟೆ ಬಿಚ್ಚಾಕಿ ವಿಲಾಸಿ ಅನ್ನಿಸ್ಕೊಂಡಿರೋನು. ನೀತಿ ಗೆಟ್ಟಿದ್ದಾನೆ. ಬರೀ ನೀತಿ ಅಲ್ಲ, ಧರ್ಮಾನುಕೂಲಗೆಡಿಸಿದ್ದಾನೆ. ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೂ ಪ್ರಾರಂಭ ಮಾಡಿದ್ದಾನೆ. ಯಾವನ ಪಾಖಂಡಿ? ಇನ್ಯಾರ್? ಸಿದ್ದೋ ಪಂತರ ಅಳಿಯ ವಿಠೋ ಪಂತ, ನನ್ನ ದಾಯಾದಿ. ನಮ್ಮ ಆಚಾರ ವಿಚಾರಗಳಿಗೆ ಬೆಂಕಿ ಆಗಿದ್ದಾನೆ. ಅವನ್ನ ಜಾತಿಯಿಂದ ಬಹಿಷ್ಕರಿಸಬೇಕು, ಇಲ್ದಿದ್ರೆ ನಾವೆಲ್ಲರೂ ಪಾಪದಲ್ಲಿ ಬಿದ್ದು ಹೊರಳಾಡಬೇಕಾಗುತ್ತೆ. ತಕ್ಷಣ ಬಹಿಷ್ಕಾರ ಮಾಡಿ, ಆಜ್ಞಾ ಪತ್ರ ಹೊರಡಿಸಿ. ನನ್ನ ಮಗಳಿಗೆ ವರ ನೋಡೋದಕ್ಕೆ ಹೋಗ್ತಿದ್ರೆ ಏನ್ ಇಷ್ಟ ಹಾಕೊಂತ ಇದ್ರಿಗೆ? ಅಭಿಷೇಕನ ಅಭಿಷೇಕನ ಕಾರ್ಯ ಏನಾಗುತ್ತೋ ಏನೋ, ನನಗೊಂದು ತಲೆನೆ ಓಡೋದಿಲ್ವಲ್ಲಪ್ಪ, ನಾನು ಏನ್ ಮಾಡ್ಲಿ? ಅಯ್ಯೋ, ಯಾಕೆ ಶಾಸ್ತ್ರಿಲ್ಲ, ಯಾರು ಸತ್ರು? ನಿನ್ನ ಮುಖ ನೋಡಿ ನಾವು ಸತ್ವಿ. ತಿರುಗರಿ ಈ ಕಡೆ. ಅನಿಷ್ಟ ಅನಿಷ್ಟ ಅನಿಷ್ಟ. ಈ ದರಿದ್ರ ಊರಲ್ಲಿದ್ರೆ ನಮ್ಗೆ ಕೇಡು. ನಡೀರಿ, ಒಳ್ಳೆ ಬಹು ತೊಳ್ಕೊಂಡ್ ಬರೋಣ. ಏನ ಅನಿಷ್ಟನ? ನಡೀರಿ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ವಿಠಲ, ಓ ವಿಠಲ, ಬಾರು ಒಳಗ್ ಬಾರು ಬಾರು. ನೀನ್ ನನ್ನ ಮನೆ ಹತ್ರ ಬಂದಿದ್ದು ನನಗ್ ಬಹಳ ಸಂತೋಷವಾಯ್ತು. ಬಾಬಾ ಬಾಬಾ, ಹಾಗೆ ಒಂದಷ್ಟು ಪಾನಕ ಕುಡ್ಕೊಂಡು ಹೋಗು. ಬಾಬಾ ಬಾಬಾ ಬಾಬಾ. ಏನಿದ್ರು ಅಲ್ಲಿ ನಿನ್ನ ಬಾಯಿಗೆ ಮಣ್ಣು ಹಾಕ. ನನ್ನ ಮನೆ ಹತ್ರ ಬರಬೇಡ ಅಂತ ನಿನಗ್ ತಾವು ಸಲಹೆ ಹೇಳಿಲ್ಲ, ಯಾಕೋ ಬಂದೆ? ನಾನ್ ನಿನ್ನ ಮನೆ ಹತ್ರಕ್ಕೆ ಬರ್ಲಿಲ್ಲ, ನನ್ನ ಮನೆಗೆ ಹೋಗ್ತಿದ್ದೆ. ಮೂರ್ಖ, ಸನ್ಯಾಸಿ ಆಗಿದ್ದವನು ಮತ್ತೆ ಗೃಹಸ್ಥನಾದೆ ಅಂತ ಅವನ್ ಮುಖ ದರ್ಶನ ಮಾಡಿದ್ರೆ ಸಚೇಲ ಸ್ನಾನ ಮಾಡಿ ಪಂಚಗವ್ಯ ತಗೊಂಡು ಪಾಪ ಕರ್ಕೋಬೇಕು ಅನ್ನೋದು ಶಾಸ್ತ್ರ. ನನ್ನ ಸ್ವಬುದ್ಧಿಯಿಂದ ಯಾವ ಪಾಪನೂ ಮಾಡಲಿಲ್ಲ, ಗುರುಗಳ ಆಜ್ಞೆಯನ್ನು ನಾನು ಪಾಲಿಸಿದ್ದೇನೆ. ಪಾಪಿ ಪಾಪಿ, ನೀನ್ ಮಾಡಿದ ಕೆಟ್ಟ ಕೆಲಸಕ್ಕೆ ಗುರುಗಳನ್ನ ಯಾಕೆ ಹೇಳ್ತೀಯೋ? ಹೊಟಪ್, ನಿನ್ ಮುಖ ನನಗ್ ತೋರಿಸ್ಬೇಡ, ನಿನ್ ಜೊತೆ ಮಾತಾಡಿದ್ರೆ ನನಗ್ ಪಾಪ ಸುತ್ತಕೊಳ್ಳುತ್ತೆ. ಹೊಟಪ್ ಹೋಗು, ಹೋಗು ದರಿದ್ರೆ ಹೋಗು 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 ಆಕೆ. ಜಾನಕಿ, ಲೇ ಜಾನಕಿ, ಆ ಚಂಡಾಲನ್ ಮುಟ್ಟಿ ಮೈಲಿಗೆ ಆಗಿದೆ, ಒಂದ್ ಕೊಡ ನೀರ್ ತಗೊಂಬಂದು ತಲೆ ಮೇಲೆ ಸುರಿ. ಕರ್ಮ 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 ಕರ್ಮ. ಮೈಲಿಗೆ ಆಗಿದೆ, ಒಂದ್ ಕೊಡ ನೀರ್ ತಗೊಂಬಂದು ಸುರಿ ಅಂತ ಜಾನಕಿನ್ ಕೂಗಿದ್ರೆ ನೀನ್ ಯಾಕೆ ತಂದ್ಯೋ? ಅವರು ಮೈಲಿಗೆ, ಅದಕ್ಕೆ ನಾನೇ ತಂದೆ. ಸರಿ ಸುರಿ, ಬಗ್ಗಿ ಆಗ್ತೀನಿ. ಶುದ್ಧಿ ಆಯ್ತು, ತೃಪ್ತಿ ಆಯ್ತು. ನೀನಕ್ಕೆ ಬಂದೆ ಇಲ್ಲಿಗೆ? ನಿಮ್ ಗಂಡ ಹೆಂಡತಿಯಿಂದ ನಾವ್ ಈ ಊರಿನಲ್ಲಿ ಬಳಕೆ ಆಗ್ತಿಲ್ಲ. ತಪ್ಪ ನೀರು ಇಲ್ಲಮ್ಮ, ನೀರಿಲ್ದಿದ್ರೆ ಸಾಯ್ರಿ. ನಿಮ್ ಪಾಪ ನಮ್ಗೆ ಸುತ್ತಿಸ್ತೀಯಾ? ಬಾವಿ ನೀರೇ ಗತಿ ನಮ್ಗೆ, ನಮ್ಮವ್ರಿಗಂತೂ ಉಳಿಗಾಲನೇ ಇಲ್ಲ ಕಣೆ. ಪಾಂಡುರಂಗ 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 ಬಂದ ಎಲ್ಲ ನಮ್ಮ ಹಣೆಬರ. ಏ ಸಾವಿತ್ರಿ, ಯಾರ ಮೇಲೆ ಸಿಡುತ್ತಾ ಇದ್ದಿ? ಅವಳೆ ಆ ದರಿದ್ರ ಜೊತೆಲಿ. ಅವಳು ಯಾಕೆ ಬಂದು ಇಲ್ಲಿಗೆ? ಅವಳಿಗೆ ನೀರು ಬೇಕಂತೆ, ನೀರು. ಏಯ್, ನೀರಿಗೆ ಕೇಳಿ ಬಂದೆ? ನೀರ್ ಬೇಕಾದ್ರೆ ಅಸ್ಪೃಶ್ರು ಚಾಂಡಾಲ್ರು ನೀರ್ ತಗೊಳ್ಳೋ ಬಾವಿ ಹೋಗು. ಬೀದಿಲ್ ನೋಡಿದ್ರೆ ನಿನ್ ಗಂಡ, ಹೊಳೆಕೆರೆಯಲ್ಲಿ ನೋಡಿದ್ರೆ ನೀನು. ನಿಮ್ಗಳಿಂದ ನಮ್ಮ ಆಚಾರ ವಿಚಾರಗಳೆಲ್ಲ ಹಾಳಾಗ್ತಾ ಇವೆ. ಹೊಳೆ ನೀರಿಗೂ ಮಡಿ ಮೈಲಿಗೆ ಇದೆಯೇ? ಮಹಾ ಬುದ್ಧಿವಂತರ ಹಾಗೆ ಹಾಕ್ಬೇಡ. ಏ ಪಾಂಡ್ಯ, ಬಂದೆ. ಇವ್ರನ್ನ
ಅವಳನ್ನು ಮುಟ್ಟದ ಕೈನಲ್ಲಿ ನನ್ನನ್ನು ಮುಟ್ಟಿ ಮೈಲ್ಗೆ ಮಾಡ್ಬಿಟ್ಟಿಯಲ್ಲೋ. ಅದಕ್ಕೇನ ಈಗ ಸ್ನಾನ ಮಾಡ್ತೀನಿ ನಡ್ರಿ. ಬಿಡು, ನನ್ನ ಮುಟ್ಟಬೇಡ. ಬರ್ದೇ ಇದ್ರೆ ಬಿಡಿ, ಇವ್ರನ್ನೆಲ್ಲ ಕರ್ಕೊಂತೀನಿ, ನಾನು ಸ್ನಾನ ಮಾಡ್ತೀನಿ. ಬಂದ್ರಪ್ಪ ಬನ್ನಿ ಬನ್ನಿ, ನಿಮ್ಮ ಯಜಮಾನ್ರ ನಾನು ಹೊತ್ಕೊಂಡೋಗಿ ಸ್ನಾನ ಮಾಡ್ತಾರ. ಬನ್ನಿ ಬನ್ನಿ, ಏನಿಲ್ಲ ಬನ್ನಿ, ನೀವು ಬನ್ನಿ, ನೀವು ಬನ್ನಿ ಬನ್ನಿ ಬನ್ನಿ. ಯಜಮಾನ್ರೆ, ನೀವು ಮೈಲ್ಗೆ ಆಗಿದ್ರ, ತಲೆ ಮುಳುಗಿಸ್ಬೇಕು. ಮುಳುಗಿಸ್ತೀನಿ ಬನ್ನಿ, ಮುಳುಗಿಸ್ಬೇಕು. ನನ್ನ ಬಿಟ್ಟು ನೀನ್ ಮೈಲ್ಗೆ ಆಗಿದೆ. ಮುಳುಗು ಮುಳುಗುತ್ತೀನಿ. ಸುದ್ದಿ ಆಯ್ತು. ಇವತ್ತು ಶನಿವಾರ ಮಕ್ಕಳೇ, ಒಪ್ಪತ್ತೆ ಊಟ. ನಿನ್ನೆನ್ನು ಶನಿವಾರ ಒಪ್ಪತ್ತೂಟ ಅಂದೆ, ಇವತ್ತು ಶನಿವಾರ ಒಪ್ಪತ್ತೂಟ ಅಂತ ಇದೆಯಾ? ನಾಳೆ ಶನಿವಾರ ಒಪ್ಪತ್ತೂಟ ಏನಮ್ಮ? ಅಮ್ಮ ನನ್ಗೆ ಹಸಿಲ್ಲ. ಜ್ಞಾನ ನೀನೇ ಊಟ ಮಾಡು. ಅಮ್ಮ ನಂಗೆ ಹೊಟ್ಟೆ ಹಸಿಲ್ಲ. ಸೊಪಾನ ನೀನು ಊಟ ಮಾಡು. ಅಮ್ಮ ನನಗೂ ಹಸಿಲ್ಲ, ಮುಕ್ತ ಊಟ ಮಾಡು. ಅಮ್ಮ ನಂಗೂ ಹಸಿಲ್ಲ, ನೀನೇ ಊಟ ಮಾಡು. ಮಾಡ್ತೇನಮ್ಮ ಮಾಡ್ತೇನೆ. ನಾನು ಮಾಡಿದ ಕರ್ಮದ ಫಲನ ನಾನು ಊಟ ಮಾಡ್ತಿದ್ದೀನಿ. ಪ್ರತಿಭಾ ಶಾಸ್ತ್ರಿ ಯಾರು? ನಾನು ವಿಠಲ ಪಂತ. ಯಾಕೆ ಬಂದಿವ ಇಲ್ಲಿಗೆ? ನೀನು ಸನ್ಯಾಸ ತೊರೆದು ಗೃಹಸ್ಥಾಶ್ರಮಿ ಆಗಿರೋ ಚಂಡಾಳ, ನಿನ್ ಜೊತೆ ಮಾತಾಡಿದ್ರೆ ನನಗೆ ಅವಮಾನ. ಬೆಳಿಗ್ಗೆ ನಿಂದ ಎಲ್ಲೂ ಕೆಲಸ ಸಿಗ್ಲಿಲ್ಲ, ಯಾರೂ ಸಹಾಯ ಮಾಡಲಿಲ್ಲ. ಕೊನೆಗೆ ನಿನ್ನ ಹತ್ರಕ್ಕೆ ಬಂದೆ. ಮನೆಯಲ್ಲಿ ನನ್ನ ಮಕ್ಕಳು ಹಸಿವು ಅಂತ ಒದ್ದಾಡ್ತಿವೆ. ಸಾಯಿಲಿ ಬಿಡು, ಪಾಪಿ ಮಕ್ಕಳು ಸತ್ರೆ ಭೂಭಾರ ಕಡಿಮೆ ಆಗತ್ತೆ. ಇಷ್ಟೊಂದು ಕಠಿಣ ಚಿತ್ತನಾಗಬೇಡ. ತೊಂದರೆಯಲ್ಲಿರೋರಿಗೆ ಸಹಾಯ ಮಾಡೋದು ಸದ್ವಂಶದವ್ರ ಲಕ್ಷಣ. ಸದ್ವಂಶದ ಲಕ್ಷಣ ನನಗೆ ಹೇಳ್ಕೊಡ್ತಿದ್ದೇನೆ ಪಾಕಂಡಿ. ಮಕ್ಕಳೇ, ಈ ಊರಿನಲ್ಲಿರೋ ಜನಗಳೆಲ್ಲ ಕಠೋರರು, ಯಾರೂ ನನ್ನ ಮೇಲೆ ಕರುಣೆ ತೋರಲಿಲ್ಲ. ನಾಳೆಯಿಂದ ಕೂಲಿನಾದರೂ ಮಾಡಿ ಸಂಪಾದನೆ ಮಾಡ್ತೀನಿ. ಇನ್ನು ಮುಂದೆ ನೀವು ಉಪವಾಸ ಇರಬೇಕಾಗಿಲ್ಲ. ಹಾಗೆ ನನ್ನ ಮಕ್ಕಳಿಗೆ ಯಾವತ್ತು ಬರುತ್ತೆ? ಎರಡು ದಿವಸದಿಂದ ಹಸುವಿನಿಂದ ಒದ್ದಾಡ್ತಾ ಇದೆ. ಇನ್ನು ಎಷ್ಟು ದಿವಸ ಅಂತ? ಆ ದಿನ ಈ ದಿನ ಆ ವ್ರತ ಈ ವ್ರತ ಅಂತ ಹೇಳಿ ಅವನು ಉಪವಾಸ ಮಲಗಿಸಲಿ. ಇನ್ನು ನನ್ನ ಕೈಲಾಗೋದಿಲ್ಲ. ಇದಕ್ಕಿಂತ ಸಾಯದೆ ಮೇಲು ಭಗವಂತ ಈ ಸಣ್ಣ ಮಕ್ಕಳ ಮೇಲೆ ದಯ ತೋರಿಸು. ಅವನು ಉಪವಾಸ ಕೆಡಬೇಡಪ್ಪ, ಉಪವಾಸ ಕೆಡಬೇಡ. ಧೈರ್ಯದಿಂದಿರು, ನೀನು ಇಷ್ಟು ಸಂಕಟ ಪಟ್ರೆ ನಾನು ಬದುಕಿರೋದು ಹೇಗೆ? ಅಮ್ಮ ಸುಮ್ಮನಿರಿ, ಸಂಕಟ ಪಡ್ಬೇಡಿ. ನಾವು ಹಸಿವೆ ಅಂತ ಅಳೋದಿಲ್ಲ, ಮಲ್ಕೊಂಡು ನಿದ್ದೆ ಮಾಡ್ತೀವಿ. ಊಟ ಬನ್ನಿ ಮಲ್ಕೊಳ್ಳೋಣ. ಬಾ ಸೊಪಾನ. ದೇವ್ರೆ ದೇವ್ರೆ.
ಹೋಗಿದ್ದೇನು ಪಾಠಶಾಲೆಗೆ ಹೊರಟೋಗಿದ್ದೆ ಈಗ ತಾನೆ ಅಲ್ಲಿಂದಲೇ ಬರ್ತಾ ಇದ್ದೀನಿ ಗಣಿತ ಕಲ್ತಿಯೇನು ಎಲ್ಲ ಚೆನ್ನಾಗಿ ಕಲ್ತು ಬಿಟ್ಟಿದ್ದೀನಿ ಇಲ್ಲಿ ಎರಡು ಮಗ್ಗಿ ಹೇಳು ಎರಡು ಒಂದೆರಡು ಎರಡೆರಡು ಎರಡು ಮೂರು ಮೂರು ಎರಡು ನಾಲ್ಕು ನಾಲ್ಕು ಎರಡೈದೈದು ಎರಡು ಆರು ಆರು ಎರಡು ಏಳು ಏಳು ಎರಡೆಂಟ್ಲೆಂಟು ಎರಡು ಒಂಬತ್ತೊಂಬತ್ತು ಎರಡತ್ತು ನಿನ್ನ ಪಿಂಡ ಸಾಕು ಒಳಗೆ ಹೋಗು ಇಷ್ಟು ಮಾಡಿಸಿದಾಳೆ ತಿನ್ನು ಏನ್ ತಿನ್ನ ಸಗಣಿ ಅಮ್ಮ 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 ಏನು ಅದು ಒಳಗೆ ಮಾಡಿದರೆ ತಿನ್ನೋಗು ಅಂದ್ರು ಏನ್ ತಿನ್ನೋ ಅಂದ್ರು ಸಗಣಿ ಅದನ್ನ ತಿನ್ನೋಕೆ ಅಡಿಗೆ ಮನೆಗೆ ಯಾಕೆ ಬರ್ತೀಯ ದನದ ಕೊಟ್ಟಿಗೆ ಹೋಗು ಅಲ್ಲಿಗೆ ಹೋದ್ರೆ ಸಗಣಿ ಬದಲು ಹುಲ್ಲೇ ತಿನ್ಬಹುದು ಅದ್ರ ಜೊತೆಗೆ ಮಣ್ಣು ತಿನ್ನು ಓಹೋ ಆಗ್ಲಿ ಇವನ್ ಸಾಕೋದ್ರ ಪ್ರತಿಯಾಗಿ ಒಂದ್ ಹೆಗ್ಗಣನಾದ್ರೂ ಸಾಕಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಸಾಕ್ ಸಾಕೆ ನೀನು ಅವನು ಎಲ್ರೂ ಈ ಮನೇಲಿ ಹೆಗ್ಗಣಗಳೇ ನನ್ನ ತಿಂದು ಮುಗಿಸ್ತೀರಿ ಹೋಗೋ ಕೆಲಸ ಮಾಡು ಒಂದು ಎರಡು ಮೂರು ನಾಲ್ಕು ಪಾಠ ನೀನು ಕಲಿಬೇಕು ಒಂದು
ಜನ್ಮಸ್ಥಾನ ಹೃದಜನ ಭೂರ್ಜವಸನಂ ವನೇ ವಾಸ ಕಂದಾದಿ ಕವಶನಮೇವಂ ವಿಧಗುಣ ಅಗಸ್ತ್ಯ ಪಾತೋದಿಂ ಯದುಕುತ ಕಲಾಂಭೋಜನಿಕರೇ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾನ್ನೋಪಕರಣೆ ತಿಳಿತೇನ್ರೋ? ನನಗೆ ತಿಳಿಲಿಲ್ಲ, ನಿಮ್ಗೆ ಹೇಗೆ ತಿಳಿಯುತ್ತೆ? ಏ ಪಾಂಡ್ಯ, ಯಾಕೋ ಇಷ್ಟೊತ್ತು? ನಾನ್ ಸರಿಯಾದಕ್ಕೆ ಬಂದೆ ಗುರುಗಳೇ, ಆದ್ರೆ ಸೂರ್ಯ ಇದನ್ ನೋಡಿ ಇವತ್ ಬೇಗುಟ್ಬಿಟ್ಟಿದ್ದಾನೆ. ಹತ್ತಿ ನೋಡು. ಏನು ಇದೆಲ್ಲ? ಹಲಸಿನಣ್ಣು, ಬಾಳೆಹಣ್ಣು. ಇವತ್ ಏಕಾದಶಿ ತಾನೆ, ನಿಮ್ ಫಲಹಾರಕ್ಕೆ ತಂದಿದ್ದೀನಿ ತಿನ್ನೋದಕ್ಕೆ. ನಾನ್ ನಿಮಗೆ ಪಾಠ ಹೇಳ್ತೀನಿ ನೋಡು. ಅದು ಅನುಗ್ರಹಚಾರ. ಏನೋ ನಿಮ್ ಯಜಮಾನ ದುಡ್ಡು ಕೊಡ್ತಾನೆ ಅಂತ ಹೇಳಿ ನಾನ್ ನಿಮಗೆ ಪಾಠ ಹೇಳಿದ್ರೆ ನೀನ್ ಒಂದ್ ಅಕ್ಷರೂ ತಲೆಗೆ ಏರ್ತಾ ಇಲ್ವಲ್ಲೋ ಗುರುಗಳೇ? ನಾನ್ ನಿಮ್ಗೋಸ್ಕರ ಇದನ್ನೆಲ್ಲ ತಂದು ಕೊಡ್ತಲೇ ಇದ್ದೀನಿ. ಏನಾರ ಮಾಡಿ ನನ್ ತಲೆಗೆ ಏರ್ಸಿ. ಹ್ಮ್, ನಾಲ್ಕು ಕೊಟ್ರೆ ತಲೆಗೆ ಏರುತ್ತೆ. ಕೂತ್ಕೊಳ, ಪಕ್ಕದಲ್ಲೇ ಕೂತ್ಕೋತಿಯಲ್ಲೋ, ಕೆಳಗೆ ಕೂತ್ಕೊಳ. ನಿನಗಿಂತ ಆ ಹುಡುಗರ ಎಷ್ಟೋ ವಾಸಿ ನೋಡಿ. ನೆನ್ನೆ ವ್ಯಾಕರಣ ಹೇಳ್ಕೊಟ್ಟಿದ್ನಲ್ಲ, ಅದ್ರ ವಿಷಯವಾಗಿ ಕೇಳ್ತೀನಿ, ಉತ್ತರ ಹೇಳಿ. ರಾಮ ಮರ ಹತ್ತಿ ದಬಕ್ಕಂತ ಕೆಳಗೆ ಬಿದ್ದ, ಇದು ಯಾವ ಕಾಲ? ರಾಮನಿಗಿದು ಮಹಾ ಕೆಟ್ಟ ಕಾಲ. ನೀನು ಗುರುವಾಗಿ ನೋಡು, ನಾನೇ ಕೆಟ್ಟ ಕಾಲ. ಒಂದ್ಸರ್ತಿ ಜಯಶ್ರೀ ಕೇಳಿ. ಏಯ್, ಹತ್ತಿ ನೋಡು. ನಮಸ್ಕಾರ ಗುರುಗಳೇ. ನಮಸ್ಕಾರ, ಬನ್ನಿ. ಈ ನನ್ನ ಮೂರು ಮಕ್ಕಳನ್ನ ತಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮಕ್ಕಳೇ, ಗುರುಗಳಿಗೆ ನಮಸ್ಕಾರ ಮಾಡಿ. ನಮಸ್ಕಾರ ಗುರುಗಳೇ. ಕೂತ್ಕೋ, 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 ಬರ್ತೀನಿ ಗುರುಗಳೇ. ನಮಸ್ಕಾರ. ದಣಗಳೇ, ದಣಗಳೇ, ನಾನು ಹೇಳಿದ್ದೆಲ್ಲ ಗೊತ್ತಾಯ್ತಾ? ಏನು ಬೊಗಳ್ತಿದ್ಯೋ? ಅವನು ತನ್ನ ಮೂರು ಮಕ್ಕಳನ್ನ ತಂದು ತುಂಬ್ದ. ಯಾರು ತನ್ನ ಮೂರು ಮಕ್ಕಳನ್ನ ಎಲ್ಲಿಗೆ ತುಂಬ್ದ? ಹೆಣ್ಗಳನ್ನೇ. ಇಲ್ಲ, ಎಲ್ಲ ಬದುಕಿವೆ. ಅದೇನು ಬೊಗಳ್ತಿದ್ಯೋ, ಸರಿಯಾಗಿ ಬೊಗಳು. ಅವನು ಬಿಡ್ಲಿ ಬಂತ, ತನ್ನ ಮೂರು ಮಕ್ಕಳು ತಂದು ಶಾಲೆಗೆ ತುಂಬ್ದ. ಏನಂದೆ? ನಾನು ಹೇಳೋದೆಲ್ಲ ಸರಿಯಾಗಿ ಹೇಳ್ತಿದ್ದೀನಿ, ಬೇಕಾದ್ರೆ ಶಾಲೆಗೆ ಬಂದು ನೋಡಿ. ಬಂತ, ತನ್ನ ಮೂರು ಮಕ್ಕಳನ್ನ ಪಾಠಶಾಲೆಗೆ ಸೇರ್ಸದ್ನ. ಆ ಉಪಾಧ್ಯಾಯನಿಗೆಲ್ಲೋ ತಲೆಗೆಟ್ಟಿರ್ಬೇಕು. ಏನ್ರೇ ಗುರುಗಳೇ, ನಿಮ್ಗೇನು ಬುದ್ಧಿ ನೆಟ್ಗಿದೆಯೋ ಇಲ್ಲ ಕೆಟ್ಟಿದ್ಯೋ? ಇದೇ ನಮ್ಮಂತ ಅವ್ರ ಉಚ್ಚ ಜಾತಿಯವ್ರ ಪಾಠಶಾಲೆನೋ ಇಲ್ಲ ಕಸ ಅಂಗಡಿನೋ? ಏನಾಯ್ತು ಯಜಮಾನ್ರೆ? ಇನ್ನೇನಾಗ್ಬೇಕು? ಹಸು ಕರಗಳ ಜೊತೆಲಿ ಬೀದಿ ನಾಯಿ ಮರಿಗಳನ್ನು ಸೇರಿಸಿದ್ದೀರಿ, ಇಷ್ಟು ಧೈರ್ಯವೇ ನಿಮಗೆ? ಬೀದಿ ನಾಯಿಗಳು ಯಾವುದು? ಅಲ್ಲಿವೆ ನೋಡಿ, ಒಂದು ಎರಡು ಮೂರು. ಅವು ಊರ್ ಜನರು ಚಂಡಾಲ ಅಂತ ಬಹಿಷ್ಕಾರ ಹಾಕಿರೋ ಮಕ್ಕಳು. ಈ ಪಾಠಶಾಲೆ ನಡೆಸ್ತಾ ಇರೋರು ನಾವು. ಇವರನ್ನು ಹೊರಗಟ್ಟಾ ಇದ್ರೆ ನೀವು ನಿಮ್ ಪಾಠಶಾಲೆ ಎಲ್ಲ ಧ್ವಂಸ ಮಾಡ್ತೀನಿ. ನಿಮ್ಮನ್ನು ಜಾತಿ ನೀತಿ ಕೆಟ್ಟವನು ಅಂತ ಬಹಿಷ್ಕಾರ ಹಾಕಿ ಬೀದಿಲಿ ಭಿಕ್ಷೆ ಎತ್ತೋ ಹಾಗೆ ಮಾಡ್ತೀನಿ. ಜಾಗ್ರತೆ, ಧರ್ಮ ಕೆಟ್ಟವನ ಮಕ್ಕಳನ್ನ ಹೊರಗೆ ತಳ್ಳಿ, ನೀವು ಉಳ್ಕೊಳ್ಳಿ. ಹ್ಮ್, ಏಯ್, ನಿಮ್ಮ ಮೂರ್ ಜನ ಈ ಕಡೆ ಬಂದ್ರು, ಏನ್ ಮುಖ ನೋಡ್ತೀರಿ? ಈ ಕಡೆ ಬನ್ನಿ, ನಿಂತ್ಕೊಳ್ರು. ಇಷ್ಟು ಬೇಗ ಪಾಠಶಾಲೆಯಿಂದ ಯಾಕೆ ಬಂದ್ರಿ? ಕದ್ ಬಂದ್ರ? ಓದಿ ಬುದ್ಧಿವಂತರ ಆಗೋದು ಬಿಟ್ಬಿಟ್ಟು ಪಾಠಶಾಲೆಯಿಂದ ತಪ್ಪಿಸ್ಕೊಂಡ್ ಬರ್ತೀರೇನು? ತುಂಬಾ ಹಸುವಾಯ್ತು, ಅದಕ್ಕೆ ಬಂದ್ವಿ. ಬಂದ ತಕ್ಷಣ ಹೊಟ್ಟೆ ತುಂಬಿಸೋಕೆ ಇಲ್ಲೇನ್ ನಿಧಿ ಇದೆಯೇನ್ರೋ?
ಬರ್ಲಿ, ನಿಮ್ಮಪ್ಪ ಬರ್ಲಿ. ನಿರಪರಾಧಿಗಳು, ನಿಷ್ಕಲ್ಮಶ ಚಿತ್ತರಾದ ನನ್ನ ಮಕ್ಕಳನ್ನು ಹೊಡೆದವರು ಯಾರು? ಯಾರು? ಪಾಠಶಾಲೆ ಉಪಾಧ್ಯಾಯರು. ನಮ್ಮನ್ನ ಚಂದ್ರರು ಅಂತ ಬೈದ್ರು. ಗುರುಗಳ ಪ್ರಕಾರ ನಾನು ಗೃಹಸ್ಥಾಶ್ರಮಿ ಆದದ್ದು ಈ ಉಚ್ಚ ಕುಲದವರು ಒಪ್ತಾ ಇಲ್ಲ. ನನಗೂ ಸಾಕಾಗಿ ಹೋಗಿದೆ. ಸ್ವಲ್ಪ ದಿವಸ ತ್ರಿಯಂಬಕಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಹಾಗೆ ಮಾಡಿ, ನಡೀರಿ ಇವತ್ತೇ. ಅಲ್ಲಾದ್ರೂ ನಮ್ಮ ಮಕ್ಕಳು ಸ್ವಲ್ಪ ದಿವಸ ಸಂತೋಷವಾಗಿರ್ಲಿ. ಮಕ್ಕಳೇ, ನಾವು ತ್ರಿಯಂಬಕಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ಬನ್ನಿ. ಮೇಲಿರೋ ಮರಗಿಡಗಳು, ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ನೀಡೋರು ಯಾರು ಗೊತ್ತಾ? ಸೃಷ್ಟಿಕರ್ತನಾದ ಭಗವಂತ. ಈ ಸೃಷ್ಟಿನ ಕಾಪಾಡ ಭಗವಂತ ನಮ್ಮಂತ ಭಕ್ತರನ್ನ ಕಾಪಾಡಲ್ಲ? ಮಾನವರು ಮಾಡಿದ ಪಾಪಗಳೇ ಅವರ ಕಷ್ಟ ಕಾರಣ ಮಗು. ಮಾನವರು ಪಾಪ ಮಾಡಿದಾಗೆ ನಾ ಬುದ್ಧಿ ಹೇಳ್ಬೇಕು. ನೀನ್ ದೊಡ್ಡವನಾದ್ಮೇಲೆ ಹೇಳಿವಂತೆ. ಈಗ ಹೋಗೋಣ ನಡಿ ರುಕ್ಮಿಣಿ, ಹೋಗೋಣ. ಮಕ್ಕಳೇ,
ಅಮೃತ ರುಕ್ಮಿಣಿ ಅವನು ಹುಲಿ ಬಾಯಿಗೆ ಸಿಗಾಕೊಂಡ ಅಂತ ಕಾಣುತ್ತೆ ದೇವರ ದರ್ಶನಕ್ಕೆ ಅಂತ ಬಂದೆ ನಾವು ಮಗನ್ನ ಹುಲಿ ಬಾಯಿ ಕೊಟ್ಟಂಗಾಯ್ತು ಆದಿತ್ತಾಗಲಿ ಮನೆ ಹೋಗೋಣ ರುಕ್ಮಿಣಿ ರುಕ್ಮಿಣಿ ಪಟ ಹಿಡಿ ಬೇಡ ಈ ಮಕ್ಕಳಾದ್ರೂ ಸೋಪಾನ ನೋಡ್ಕೊಳ್ಳೋಣ ಬಾ ನಿನಗಾಗಿ ನಾನು ಕಾಯುತ್ತಲೇ ಇದ್ದೆ ಬಾ ಹೆದರಬೇಡ ಬಾ ನಿನ್ನ ನನ್ನ ಶಿಷ್ಯನನ್ನಾಗಿ ಭಾವಿಸಿ ಉಪದೇಶ ಮಾಡಬೇಕೆಂದು ಆದಿನಾಥರು ಮಚ್ಚೇಂದ್ರನಾಥರು ಗೋರಖನಾಥರಿಂದ ಪ್ರೇರಣೆಯಾಗಿದೆ ನಿನಗೆ ಮಂತ್ರೋಪದೇಶ ಮಾಡುತ್ತೇನೆ ನೀನು ನಿನ್ನ ತಮ್ಮಂದಿರು ನಿನ್ನ ತಂಗಿಯು ದೈವಾಂಶ ಸಂಭೂತರು ಅದರ ಜ್ಞಾನ ನಿನಗಾಗುವಂತೆ ದೈವವನ್ನು ಪ್ರಾರ್ಥಿಸುತ್ತೇವೆ ಅಲಕ್ ನಿರಂಜನ್ ನೀನು ಬ್ರಹ್ಮನಾಂಶ ಅಲಕ್ ನಿರಂಜನ್ ನಿನ್ನ ತಮ್ಮ ಜ್ಞಾನದೇವ ನಾರಾಯಣನಾಂಶ ಅಲಕ್ ನಿರಂಜನ್ ನಿನ್ನ ತಮ್ಮ ಸೋಪಾನ ಶಿವನ ಅಂಶ ಅಲಕ್ ನಿರಂಜನ್ ನಿನ್ನ ತಂಗಿ ಮುಕ್ತ ಆದಿಶಕ್ತಿಯ ಅಂಶ ನೀನು ನಿನ್ನ ತಮ್ಮಂದಿರಿಗೆ ತಂಗಿಗೆ ಉಪದೇಶ ಮಾಡಿ ಗುರುವಾಗು ರುಕ್ಮಿಣಿ ಸಮಾಧಾನ ಮಾಡ್ಕೋ ಸುಮ್ಮನೆ ಹತ್ರ ಏನು ಪ್ರಯೋಜನ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಸಮಾಧಾನ ಮಾಡ್ಕೋ ಅಂತ ನೀವು ಗಂಡಸರು ಹೊತ್ತು ಹೆತ್ತ ಹೆಣ್ಣಿನ ಸಂಕಟ ವೇದನೆಗಳು ನಿಮಗೆ ಅರ್ಥ ಆಗಲ್ಲ ರುಕ್ಮಿಣಿ ಪೂರ್ವ ಜನ್ಮದಲ್ಲಿ ನಾವು ಮಾಡಿರೋ ಪಾಪಗಳು ಈ ಜನ್ಮದಲ್ಲಿ ನಮ್ಮನ್ನು ಕಾಡ್ತೇವೆ ಅನುಭವಿಸೇ ತೀರ್ಬೇಕು ಸುಮ್ಮನೆ ಹೇಳ್ತಾ ಕೂತ್ರೆ ಸತ್ತು ಮಗ ಬದುಕು ಬರ್ತಾನಿಯೇ ಅತ್ತು ಅತ್ತು ಸಂತಾನೆಲ್ಲ ಕಣ್ಣೀರಾಗಿ ಸುರಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ಯಾರ ತಾನೇ ಏನ್ ಮಾಡಕ್ಕಾಗತ್ತೆ ಅಪ್ಪ ಅಮ್ಮ ಬಂದ್ಯಾ ಕಂಡ ಬಂದ್ಯಾ ಬಂದ್ಯಪ್ಪ ಬಂದ್ಯಾ ಹುಲಿ ಬಾಯಲ್ಲಿ ಸಿಕ್ಕ ಸತ್ತಿದ್ ನಿನ್ನ ಈ ಬಡವರ ಸಂಕಟ ಸಹಿಸಲಾರದೆ ಆ ಯಮ ನಿನ್ನ ಹಿಂದೆ ಕಲ್ಸ್ಬಿಟ್ನ ಜ್ಞಾನಿನಾಥರು ನನ್ನ ಗುರುಗಳು ಏನು ಜ್ಞಾನಿನಾಥರು ನಿನ್ನನ್ನು ಹುಲಿ ಬಾಯಿಂದ ಬಿಡಿಸಿದ್ರೆ ಹೌದಪ್ಪ ಹುಲಿಯಿಂದ ಅವ್ರ ದರ್ಶನ ಆಯ್ತು ಅವ್ರು ನನ್ಗೆ ಮಂತ್ರೋಪದೇಶ ಮಾಡಿದ್ರು ಅವ್ರ ದರ್ಶನ ಆಯ್ತಾ ಕಂದ ಜ್ಞಾನಿನಾಥರು ಮಹಾನುಭಾವರು ಅವರು ನಿನಗೆ ಉಪದೇಶ ನೀಡಿದರೆ ಹೌದಪ್ಪ ನನ್ಗೆ ಮಾತ್ರ ಅಲ್ಲ ನಿನ್ನ ತಮ್ಮಂದಿರಿಗೂ ಉಪದೇಶ ಮಾಡುವಂತ ಅಪ್ಪಣೆ ಮಾಡಿದ್ರು ಅಣ್ಣ ನಮಗೂ ಉಪದೇಶ ಮಾಡು ಗುರುವೇ ನಮಃ ಗುರುವೇ ನಮಃ ಗುರುವೇ ನಮಃ ಮಕ್ಕಳೇ ನೀವು ಮಹಾಭಾಗ್ಯಶಾಲಿಗಳು ಇನ್ನೆಲ್ಲ ಪಾಠಶಾಲೆಗೆ ಹೋಗೋದೇ ಬೇಡ ಅಲ್ವೇನಪ್ಪ ಹೌದು ನಾನಿನಾಥರಿಂದ ಉಪದೇಶ ಪಡೆದ ನೀವು
ಪಾಠಶಾಲೆಯಲ್ಲಿ ಕಲಿಬೇಕಾದೇನು ಉಳಿದಿಲ್ಲ. ಬನ್ನಿ ಮಾತ್ರೆ ಬನ್ನಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಜುಜುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪಂಡಿತೋತ್ತಮರಿಗೆ ನಮಸ್ಕಾರ. ನೀನ್ ಇಲ್ಲಿಗೆ ಯಾಕೆ ಬಂದ್ಯೋ? ತಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ. ಏನದು? ನನ್ನ ಮಕ್ಕಳು ವೇದ, ಉಪನಿಷತ್ತು, ಗೀತಾ, ಷಡ್ದರ್ಶನ, ಪುರಾಣ, ಇತಿಹಾಸ ಮುಂತಾದ್ದನ್ನೆಲ್ಲ ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಕರತಲಾಮಲಕ ಮಾಡಿಕೊಂಡಿದ್ದಾರೆ. ಜ್ಞಾನಿನಾಥರಂತಹ ಮಹಾಜ್ಞಾನಿಗಳಿಂದ ಗುರೋಪದೇಶವನ್ನು ಹೊಂದಿದ್ದಾರೆ. ಅವರು ಯಜ್ಞೋಪವೀತವನ್ನು ಧರಿಸುವುದಕ್ಕೆ ಅಪ್ಪಣೆ ಮಾಡಿಕೊಡಬೇಕು. ಸುಳ್ಳು! ನೀನೊಬ್ಬ ಸುಳ್ಳು ಬಗಳುವ ಮನುಷ್ಯ. ಸನ್ಯಾಸಿಯಾಗಿದ್ದವನು ವಿಲಾಸಿಯಾದ, ಈಗ ನಿನ್ನ ಸುಳ್ಳಿನ ಕಂತೆ ನಮ್ಮುಂದೆ ಬಿಸ್ತಾ ಇದ್ಯಾ? ಮಹಾಜ್ಞಾನಿಗಳಾದ ಜ್ಞಾನಿನಾಥರು ನಿನ್ನ ಮಕ್ಕಳಿಗೂ ಉಪದೇಶ ಮಾಡ್ತಾರೇನೋ? ಧರ್ಮಗೆಟ್ಟು ಜಾತಿ ಭ್ರಷ್ಟನಾದವನೇ. ನಾನು ಮಾಡಿದ ಪಾಪಕ್ಕಾಗಿ ನನ್ನ ಮಕ್ಕಳಿಗೆ ಶಿಕ್ಷೆ ಯಾಕೆ? ತಂದೆ ಮಾಡಿದ ಪಾಪದ ಫಲಗಳು ಮಕ್ಕಳಿಗೂ ಅಂಟುತ್ತೆ. ಶಾಸ್ತ್ರಿಗಳೇ, ಇದಕ್ಕೋಸ್ಕರ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ತಯಾರಾಗಿದ್ದೀನಿ. ನೀವೇನು ಹೇಳಿದ್ರು ಅದನ್ನ ನಡೆಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನೀವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಧರ್ಮನಿಷ್ಠನು ಬ್ರಾಹ್ಮಣೋತ್ತಮನೂ ಆದ ವಿಠೋಪಂತನು ಮಾಡಿದ ಪಾಪ ಭಸ್ಮವಾಗುವಂತಹ ಪ್ರಾಯಶ್ಚಿತ್ತವೇನಾದರೂ ಇದ್ದರೆ ಹುಡುಕಿ ಹೇಳಿ. ಈ ಸಂಬಂಧವಾಗಿ ಶಾಸ್ತ್ರ ಹುಡುಕುವುದು ಸಹ ಸನಾತನ ಧರ್ಮದ ಅವಹೇಳನ. ಗುರುಗಳ ಅಪ್ಪಣೆಯ ಪ್ರಕಾರ ಅವನು ಸನ್ಯಾಸತ್ವವನ್ನು ತೊರೆದು ಗೃಹಸ್ಥನಾಗಿದ್ದಾನೆ. ಇದಕ್ಕೇನಾದರೂ ಪ್ರಾಯಶ್ಚಿತ್ತವಿರಲೇಬೇಕು. ಸ್ವಲ್ಪ ಹುಡುಕಿ ಹೇಳಿ. ಈ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆ. ಯಾವ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆಯೋ ಅದಕ್ಕಿರುವುದು ಒಂದೇ ಶಿಕ್ಷೆ, ಸಾವು. ಮನುಸ್ಮೃತಿಯಲ್ಲಿ ಹೇಳಿದೆ, ಪತಿತನಾದ ಸನ್ಯಾಸಿಯನ್ನು ಗಿಡಕ್ಕೆ ಕಟ್ಟಿ ಬೆಂಕಿ ಹಾಕಿ ಸುಡಬೇಕು ಅಂತ. ಸಾಕು ಸಾಕು, ಈ ಧರ್ಮ ಭ್ರಷ್ಟನ ತರ್ಕ ಸಾಕು. ಏ ವಿಠೋಪಂತ, ಇಲ್ಲಿಂದ ತೊಲಗು. ನಿನ್ನ ಮಾತನ್ನು ಕೇಳಿ ಕೇಳಿ ನಾವುಗಳು ಅಪವಿತ್ರರಾಗುವುದು ಬೇಡ. ಹೋಗಿ ಆತ್ಮಹತ್ಯೆ ಮಾಡ್ಕೋ, ಹೋಗು. ಸುಳ್ಳು ಬಗಳುವ ಮನುಷ್ಯ. ಮಹಾಜ್ಞಾನಿಗಳಾದ ಜ್ಞಾನಿನಾಥರು ನಿನ್ನ ಮಕ್ಕಳಿಗೂ ಉಪದೇಶ ಮಾಡ್ತಾರೇನೋ? ಧರ್ಮಗೆಟ್ಟು ಜಾತಿ ಭ್ರಷ್ಟನಾದವನೇ. ಈ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆ. ಯಾವ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆಯೋ ಅದಕ್ಕಿರುವುದು ಒಂದೇ ಶಿಕ್ಷೆ, ಸಾವು. ಎಲ್ಲಕ್ಕೂ ನಾನು ಸಿದ್ಧ 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 ಸಿದ್ಧ.
यार जोतेल माताड़ता इदिरि होद केलस एनायितु प्राणत्याग कप्पणे बंतु प्राणत्याग कप्पणे अंद्रे नावु प्रायश्चित्त माड्कोळ्ळलेबेकु प्रायश्चित्त याके बेरे दारिने इल्ल अंत महापराध नावेन् माडिदीवि समाजद दृष्टियल्लि नावु पाप माडिदीवि समाजद संघर्ष इल्लदे मनुष्य बाळोके आगोदिल्ल पाप पुण्यगळ निर्णय समाजदल्ल अल्ल ಎಲ್ಲ ಭಗವಂತನ ಕೈಯಲ್ಲಿದೆ ನೀನ್ ತಿಳ್ಕೊಂಡಿರುವಂತ ಸಮಾಜ ಈಗಿಲ್ಲ ರುಕ್ಮಿಣಿ ನಾನು ಜೀವಿಸಿದ್ದು ನನ್ನ ಮಕ್ಕಳ ಜೀವನಕ್ಕೆ ಯಾಕೆ ಮಸಿ ಹಚ್ಚಬೇಕು ಅವರ ಉದ್ಧಾರಕ್ಕೋಸ್ಕರ ನಾನು ಸಾಯೋದೇ ಒಳ್ಳೆಯದು ನಿಷ್ಪಾಪ ನಿಷ್ಕಳಂಕಿಗಳಾಗಿರೋ ಅವರ ತಲೆ ಮೇಲೆ ಯಾಕೆ ಕಳಂಕ ಹೊರಿಸಬೇಕು ನನ್ನ ಮಕ್ಕಳ ಪವಿತ್ರ ಜೀವನ ನಡೆಯಲೇಬೇಕು ಮಕ್ಕಳಿಗೋಸ್ಕರ ನೀವು ತ್ಯಾಗ ಮಾಡಬೇಕು ಅವರು ಉಚ್ಚ ಕುಲದಲ್ಲಿ ಹುಟ್ಟಿದ್ದರು ಚಂಡಾಲರನ್ನು ಅಪವಾದಕ್ಕೆ ಗುರಿಯಾಗಿರುವುದನ್ನು ನಾನು ತಪ್ಪಿಸಬೇಕು ನನ್ನ ಜೀವನದಲ್ಲಿ ಮುಸುಕಿರುವ ಅಂಧಕಾರವನ್ನು ನನ್ನ ಮಕ್ಕಳಿಂದ ದೂರ ಮಾಡಿ ಅವರು ಪವಿತ್ರ ಜೀವನ ನಡೆಸುವಂತಾಗಬೇಕಾದರೆ ನಾನು ದೇಹ ತ್ಯಾಗ ಮಾಡಿಕೊಳ್ಳಲೇಬೇಕು ನಾನು ಸತ್ತರೆ ಸಮಾಜವು ಅವರನ್ನು ಕೈ ಹಿಡಿದೆತ್ತಬಹುದು ಉತ್ತಮ ಕುಲದವರನ್ನು ಅಂತಸ್ತು ಕೊಟ್ಟು ಕಾಪಾಡಬಹುದು ಆಗ ಅವರು ಬಹಳ ಸುಖವಾಗುತ್ತದೆ ಆದ್ದರಿಂದ ಸಮಾಜದ ತೀರ್ಪಿನಂತೆ ನಾನು ದೇಹ ತ್ಯಾಗ ಮಾಡಿಕೊಳ್ಳಲು ನಿರ್ಧರಿಸಿದ್ದೇನೆ ದೇಹ ತ್ಯಾಗ ಮಾಡಿಕೊಳ್ಳೋದು ಮಹಾಪಾಪ ನರಕದಲ್ಲಿ ಬಿದ್ದು ಹೊರಳಾಡಬೇಕಲ್ಲವೇ ಅಯ್ಯೋ ನರಕದ ಯಾತನೆಯನ್ನು ಸಹಿಸಬಲ್ಲೆ ಆದರೆ ನರಕಕ್ಕಿಂತಲೂ ಹೀನವಾದ ಈ ಸಮಾಜದ ನಿಂದೆ ಅವಹೇಳನವನ್ನು ಸಹಿಸಲಾರೆ ರುಕ್ಮಿಣಿ ಸಹಿಸಲಾರೆ ಒಬ್ಬರೇ ಪ್ರಾಣ ತ್ಯಾಗ ಮಾಡಿಕೊಳ್ಳೋದಿಕ್ಕೆ ನಾನು ಬಿಡೋದಿಲ್ಲ ರುಕ್ಮಿ ಪಾಪ ಪುಣ್ಯಗಳಲ್ಲಿ ಇಬ್ಬರು ಸಮಭಾಗಿಗಳು ಪ್ರಾಣ ತ್ಯಾಗವಾಗಲಿ ಪ್ರಾಯಶ್ಚಿತ್ತವಾಗಲಿ ಇಬ್ಬರು ಒಟ್ಟಿಗೆ ಮಾಡ್ಕೋಬೇಕು ನನ್ನ ಜೊತೆ ನೀನು ಸಾಯ್ತೀಯ ಏನು ಹೇಳ್ತಾ ಇದೀಯಾ ಸತ್ಯ ಧರ್ಮಕ್ಕೆ ಸರಿಯಾದನ್ನೇ ಹೇಳ್ತಾ ಇದ್ದೀನಿ ನೀವೊಬ್ಬರೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನು ವಿಧವೆಯಾಗಿ ಬಾಳ್ಬೇಕಾಗುತ್ತೆ ಇಷ್ಟು ದಿವಸ ಅಸಮಂಗಲಿಯಾಗಿದ್ದೆ ನಾನು ನಿಮ್ ಜೊತೆ ಆತ್ಮಹತ್ಯೆ ಮಾಡ್ಕೋತೇನೆ ಇಬ್ರು ಹೋದ್ರೆ ಮಕ್ಕಳ ಗತಿ ಏನು ಆ ಭಗವಂತನೇ ನೋಡ್ಕೋತಾನೆ ನಿನ್ನ ನಿರ್ಣಯವೇ ನನ್ನ ನಿರ್ಣಯ ನನ್ನ ನಿರ್ಣಯ ಕಡ್ಡಿ ಬರಬೇಡಿ ನಿಮ್ಮ ನೊಂಟಿಯಾಗಿ ಹೋಗೋದಿಕ್ಕೆ ನಾನು ಬಿಡೋದಿಲ್ಲ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಭಾವನೆಗಿಂತ ಕರ್ತವ್ಯವೇ ಹೆಚ್ಚು ರುಕ್ಮಿಣಿ ಇದು ನಮ್ಮ ಗ್ರಹಚಾರವೇ ಸಂಸಾರಿಯಾಗಿದ್ದವನು ಸನ್ಯಾಸಿಯಾದೆ ಸನ್ಯಾಸಿಯಾಗಿದ್ದವನು ಮತ್ತೆ ಸಂಸಾರಿಯಾದೆ ಈಗ ಇಬ್ಬರು ಒಟ್ಟಿಗೆ ಸಾಯಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದೆ ಅಂತ ಕಾಣಿಸುತ್ತೆ ಆಯಿತು ಹಾಗೆ ಮಾಡೋಣ
ಭಗವಂತ ನನ್ನ ಮಕ್ಕಳ ನೀನೆ ಕಾಪಾಡಪ್ಪ, ನೀನೆ ಕಾಪಾಡು. Thank you.
ಏ ಪಾಂಡ್ಯ ಕರಿಯೋ ಆಂಬಡೆ ಕರಿಲೋ ಕೋಡ್ಬಳೆ ಕರಿಲೋ ಆ ಮಕ್ಕಳನ್ನ ಕರಿಯೋ ಕರೀತೀನಿ ಲೇ ನಿವೃತ್ತ ಲೇ ಜ್ಞಾನ ಬಂದ್ರ ಇಲ್ಲಿ ಚಿಕ್ಕಪ್ಪ ನೀವಿಲ್ಲಿ ಯಾಕೆ ಬಂದ್ರಿ ಪತ್ರ ಬರೆಸ್ಕೊಂಡು ಸಾಲ ತಕೊಂಡವ್ರ ಹತ್ರ ವಸೂಲಿ ಮಾಡೋಕ್ ಬಂದೆ ಸಾಲ ಎಂತ ಸಾಲ ಯಾರು ಮಾಡಿರೋದು ಯಾರೇ ನಿಮ್ಮಪ್ಪ ಸಾಲ ಹೇಗಾಗುತ್ತೆ ನಿಮ್ಮಪ್ಪ ಆಗಷ್ಟು ಈಗಷ್ಟು ಹಣ ಹಣ ಅಂತ ತಕೊಂಡು ಸಾಲ ಒಟ್ಟು 2.5 ಸಾವಿರ ವರಹ ಪ್ರತಿಯೊಂದು ವರಹ ಹಾಗೆ ಎಲ್ಲಿ ಕೊಟ್ಟಿದ್ದೀನಿ ಅಂತ ಇದರಲ್ಲಿ ಬರೆದಿಟ್ಟಿದ್ದೀನಿ ನೋಡಿ ಇಲ್ಲಿ ನೀ ಚಿಂತೆ ಮಾಡಬೇಡಿ ನಮ್ಮಪ್ಪ ಮಾಡಿರೋ ಸಾಲನ ನಾವು ತೀರಿಸ್ತೀವಿ ಆದ್ರೆ ನಮ್ಮಪ್ಪ ಕೂಲಿ ಮಾಡ್ತಾ ಇದ್ರು ಯಾವಾಗಲೂ ಸಾಲ ಮಾಡಿದಾಗೆ ನಮಗೆ ಹೇಳಲಿಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ ನಾನು ಹೇಳಲಿಲ್ಲ ನಾ ಕೂಲಿ ನಾಲಿ ಶಿಕ್ಷಣ ಆದ್ರೂ ಬೇಡಿ ನಮ್ಮಪ್ಪ ಮಾಡಿರೋ ಸಾಲನ ತೀರಿಸ್ತೀವಿ ಎಲ್ಲಿ ತನಕ ನಿಮ್ಮಪ್ಪನ ಸಾಲ ತೀರಲ್ವೋ ಅಲ್ಲಿ ತನಕ ನಿಮ್ಮಪ್ಪ ಅಮ್ಮ ಜೀವ ಮುಕ್ತಿ ಕಾಣದೆ ಅವರ ಆತ್ಮ ಒತ್ತಾಡ್ತಿರಬೇಕೆ ಇಲ್ಲ ಇಲ್ಲ ನಾನು ಇದಕ್ಕೆ ಸಹಿಸೋದಿಲ್ಲ ಅಂದ್ರೆ ಬೇಗ ಶೀಘ್ರವಾಗಿ ನಿಮ್ಮಪ್ಪನ ಸಾಲ ತೀರಿಸ್ಬಿಡಿ ಚಿಕ್ಕಪ್ಪ ನಮ್ಮಪ್ಪ ಮನೆಯಲ್ಲಿ ಒಂದು ಬಿಡಗಾಸು ಇಟ್ಟಿಲ್ಲ ಯಾಕಿಲ್ಲ ಈ ಮನೆ ಇದೆಯಲ್ಲ ಇದನ್ನೇ ನಾನು ಕೊಟ್ಟು ಸಾಲ ತೀರಿಸ್ಬಿಡಿ ನಾನು ಈ ಮನೆ ಬಿಟ್ಕೊಂಡು ಬಿಡಣ ಆದ್ರೆ ಜ್ಞಾನದೇವ ಹೌದಣ್ಣ ನಮ್ಮಪ್ಪ ಮಾಡಿರೋ ಸಾಲನ ನಾ ಒಂದ್ ದಿನಾನೂ ಇಟ್ಕೊಳ್ಳಬೇಡ ಚಿಕ್ಕಪ್ಪ ನಾವು ಈ ಮನೆ ಬಿಟ್ಕೊಡ್ತಾ ಇದೀವಿ ಈ ಕ್ಷಣದಿಂದ ಈ ಮನೆ ನಿಂದು ನಡೆಯೋಣ ಹೋಗೋಣ ಇವ್ರಿಗೆ ಮನೆ ಹೊಸ್ಕೊಟ್ಬಿಟ್ಟು ನಾವ್ ಎಲ್ಲಿಗೆ ಹೋಗೋಣ ಅಣ್ಣ ಜಗತ್ ಬಹಳ ದೊಡ್ಡದು ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿಗೆ ಹೋಗೋಣ ನಿನ್ನೊಳಗಿರುವ ಪರಮಾತ್ಮನನ್ನು ನೀ ಕಾಣದಾ
ಏನೇ ಮಾಡ್ತಿದ್ಯಾ? ಜ್ಞಾನದೇವನಿಗೆ ಭಿಕ್ಷೆ ಹಾಕ್ತಿದ್ದೀನಿ. ಭಿಕ್ಷೆ ಹಾಕ್ತಿದ್ಯಾ? ನೀತಿಯಿಂದ ಬಹಿಷ್ಕರಿಸೋಕೆ ಭಿಕ್ಷ ಆಗ್ತಿದ್ಯಾ? ನನ್ನ ನೀತಿ ಧರ್ಮ ಹಾಳು ಮಾಡ್ಬೇಕು ಅಂತಿದ್ಯೇನೋ? ಇನ್ನೊಂದ್ಸಲ ಹೀಗ್ ಮಾಡ್ದೆ ಅಂದ್ರೆ ನೀನು ಕೈ ಕಾಲು ಮುರಿದು ಸತ್ತೆ ಅನ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತೀನಿ. ನಡೆ ಒಳಗೆ ನಡೆ. Thank you.
ನೀರ್ಬೇಕು. ರೊಟ್ಟಿ ಸುಡುವಂತೆ ಬಾ. ಚಿಕ್ಕ ಮರಿಗಳು ರೊಟ್ಟಿ ತಿನ್ನಲ್ಲಮ್ಮ, ಹಾಲು ಕುಡಿತಾರೆ. ತಾಳು, ನಾನು ತಂದ್ಕೊಡ್ತೀನಿ. ತಗೋ ಅಮ್ಮ. ಹಸಿದವರಿಗೆ, ತಂದೆ ತಾಯಿಗಳಿಲ್ಲದವರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸೋದು ಮಾನವನ ಧರ್ಮ ಮಗು. ಹೌದಮ್ಮ. ವಿಷಯದಲ್ಲಿ ನಾನು ನಿಸ್ಸಹಾಯಕ. ಪಂಡಿತ್ರೆ, ನನ್ನ ತಂದೆ ತಾಯಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರು. ನಾವು ಉತ್ತಮರಾಗಲಿಲ್ಲವೇ? ಅವರ ಬಲಿದಾನಕ್ಕೆ ಫಲ ಇಲ್ಲವೇ? ನಾವು ಹೀಗೆ ಇರಬೇಕೆ? ನಿಮಗೆ ಪ್ರಾಯಶ್ಚಿತ್ತ ಮಾಡಿ ಊಟ ಮಾಡಿಸೋ ಅಧಿಕಾರ ನನಗಿಲ್ಲ. ನೀವೀಗಲೇ ಪೈಠಣ್ ನಗರಕ್ಕೆ ಹೋಗಿ ಅಲ್ಲಿಯ ಧರ್ಮಾಧಿಕಾರಿಗಳಾದ ಜೋಗೇಶ್ವರನ ಕಂಡು ಮಾತನಾಡಿ. ನಾನು ಅವರಿಗೊಂದು ಪತ್ರ ಬರೆದು ಕೊಡ್ತೀನಿ. ಪತ್ರ ತಗೊಂಡು ಹೋಗಿ ನಾನು ಕೊಟ್ಟೆ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿ.
ಬಾಲ್ ಕಾಣಿಸ್ತಾ ಇಲ್ಲ ಅದು. ಅಲ್ಲದೆ ಪಂಡಿತರು ಪತ್ರ ಕೊಟ್ಟು ನಿಮ್ಮಲ್ಲಿ ಕಳಿಸಿದ್ದಾರೆ. ವಿದ್ವಾಂಸರ ಸನ್ನಿಧಿಗೆ ಆಲಂದಿ ಪಂಡಿತನು ಮಾಡುವ ಶಿರಸಾಷ್ಟಾಂಗ ತಮ್ಮ ಸನ್ನಿಧಿಗೆ ನಾಲ್ವರು ಬಾಲಕರನ್ನು ಕಳುಹಿಸಿದ್ದೇನೆ. ಸನ್ಯಾಸವನ್ನು ಸ್ವೀಕರಿಸಿದ್ದವನು ಪುನಃ ಗೃಹಸ್ಥಾಶ್ರಮ ಸ್ವೀಕರಿಸಿದ ಮೇಲೆ ಹುಟ್ಟಿದವರು ಈ ಮಕ್ಕಳು. ಇಲ್ಲಿನ ಪಂಡಿತರ ಅಭಿಪ್ರಾಯದಂತೆ ಇವರ ತಂದೆ ತಾಯಿಗಳು ಪ್ರಾಣ ತೆತ್ತು ಪ್ರಾಯಶ್ಚಿತ ಮಾಡಿಕೊಂಡು ಆದ್ದರಿಂದ ಈ ಮಕ್ಕಳನ್ನು ಶುದ್ಧಿ ಮಾಡಿ ಉತ್ತಮ ಶ್ರೇಣಿಗೆ ಸೇರಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಬಾಲಕರೇ, ನಿಮ್ಮ ಹೆಸರೇನು? ನನ್ನ ಹೆಸರು ನಿವೃತ್ತಿನಾಥ. ನಾನು ಪ್ರವೃತ್ತಿಯನ್ನು ಬಿಟ್ಟವನು. ನನ್ನ ಹೆಸರು ಸೋಪಾನ ದೇವ. ನನ್ನ ಹೆಸರು ಮುಕ್ತಾಬಾಯ್. ನಿಮ್ಮ ಹೆಸರು? ಸಕಲ ವೇದ ಆಗಮ ಪುರಾಣಗಳನ್ನು ಓದಿ ಅಭ್ಯಾಸ ಮಾಡಿರುವ ನನ್ನನ್ನು ಜ್ಞಾನದೇವ ಎಂದು ಕರೆಯುವರು. ನಾವು ನಿಮಗೆ ಶುದ್ಧಿ ಪತ್ರವನ್ನು ಕೊಡುತ್ತೇವೆ, ಆದರೆ ನಾವು ಹೇಳಿದಂತೆ ನೀವು ನಡೆಯುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡಬೇಕು. ಆ ಜನ್ಮ ಪರ್ಯಂತ ತನು ಮನದಿಂದ ಬ್ರಹ್ಮಚರ್ಯನ್ನು ಪರಿಪಾಲನೆ ಮಾಡಬೇಕು. ಉತ್ತಮ ಜಾತಿಯ ನೀತಿಯನ್ನು ಆ ಜೀವನ ಪರ್ಯಂತ ಪಾಲನೆ ಮಾಡಬೇಕು. ಮತ್ತೆ ಅಸ್ಪೃಶ್ಯ ಜಾತಿಯವರ ನೆರಳು ಸಹಿತ ನಿಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ಬಾಯಿ ಮುಚ್ಚು ಮೂರ್ಖ. ನೀಚ, ಎಲ್ಲರ ಆತ್ಮದಲ್ಲೂ ಇರುವುದು ಒಂದೇ ಆತ್ಮ. ಎಲ್ಲ ಪ್ರಾಣಿಗಳ ಮೇಲೆ ಪ್ರೀತಿ ಇಡಬೇಕು, ಎಲ್ಲ ಪ್ರಾಣಿಗಳ ಮೇಲೆ ಕರುಣೆ ಇಡಬೇಕು ಅನ್ನೋದು ಎಲ್ಲ ಧರ್ಮದಲ್ಲೂ ಇದೆ. ಸಾಕು, ನಿಲ್ಸು, ಇವರನ್ನು ಹೊರಗೆ ತಳ್ಳಿ. ನಿಮ್ಗ ತೊಂದರೆ ಬೇಡ, ನಾವೇ ಹೋಗ್ತೀವಿ. ಐನೂರು ನಮ್ ಜ್ಞಾನ ಕರೀತಾವ್ರೆ, ಉಸಿ ನೋಡ್ಕೋ, ಹೋಗಿ ಕೇಳ್ಕೊಂಬರ್ತೀವಿ. ಐನೂರ ನಮ್ ಜ್ಞಾನ ಕರೆದ್ರ? ನಿನ್ನೆ ಹೆಸರು ಜ್ಞಾನನಾ? ಹೌದು.
ಹಾಗಾದ್ರೆ ಹೋಗಿ ಕರ್ಕೊಂಬ. ಆಯ್ತು. ಎಲ್ಲಾ ಪ್ರಾಣಿಗಳಲ್ಲೂ ದೇವರು ಆತ್ಮ ಸ್ವರೂಪದಲ್ಲಿ ಇದ್ದಾನೆ ಎಂದಿಲ್ಲ ಈ ಎಂಎಸ್ ಸಹ ಜ್ಞಾನ ಇದರಲ್ಲೂ ಆತ್ಮ ಸ್ವರೂಪದಲ್ಲಿ ಇದ್ದಾನೆ ಹಾಗಾದ್ರೆ ಭೇದ ಹೇಳಲ್ಲ ನೀ ಕಲ್ಸ್ಕೊಟ್ರೆ ತಾನೇ ಅದು ಹೇಳೋದು ನೀ ಕಲ್ಸು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ಆದರೆ ನೀವೆಲ್ಲ ಮಹಾನುಭಾವರು ನಮ್ಮ ಅಜ್ಞಾನ ನೀಗಿ ಜ್ಞಾನದ ಕಣ್ಣು ತೆರೆದಿರಿ ಜಾನಕಿ ಕಾವೇರಿ ಯಾರು ಇವರನ್ನು ಕರೆದು ಊಟ ಹಾಕ್ತಿರೋರು ತಂದೆ ತಾಯಿ ಮಕ್ಕಳು ತುಂಬಾ ಹಸ್ಕೊಂಡಿದ್ದಾರೆ ಊಟ ಹಾಕಿದ್ರೆ ತಪ್ಪೆ ಇವ್ರ ಊಟ ಹಾಕಿ ನನ್ನ ನೀತಿ ಧರ್ಮ ಕೆಡಿಸಿ ಸಮಾಜದಿಂದ ಬಹಿಷ್ಕರಿಸಬೇಕು ಅಂತಿದ್ರೇನು ಹೇಳ್ರ ಮೇಲೆ ಎದ್ದು ಹೊರಗಡೆ ತೊಲಗಿ ಹಾಳಾದ ನಿಮ್ಮಿಂದ ನನ್ನ ಮನೆ ನೀತಿ ಧರ್ಮ ಹಾಳಾಗೋದು ಬೇಡ ನಿಮಗೆ ಹೇಳ್ತಿರೋದು ಎದ್ದು ತೊಲಗ್ರು ಏ ತೊಲಗಂದ್ರೆ ಮನೆಯನ್ನೆಲ್ಲ ಮೈಲಿಗೆ ಮಾಡಿಬಿಟ್ಟು ಚಂಡಾಳರು ಚಂಡಾಳರು ಏಯ್ ಹೇಳೋ ಮೇಲೆ ಹೇಳೋ ಮೇಲೆ ಅಂದ್ರೆ ಜಾತಿ ಕೆಟ್ಟವನ ಮಕ್ಕಳನ್ನ ಒಳಗೆ ಕರೆದು ಊಟ ಹಾಕಿದ್ರೆ ಕುಷ್ಠರೋಗ ಬರುತ್ತೆ ಇಲ್ಲ ಮೈ ಕೈ ಸುಟ್ಟು ಕುರುಬಿ ಆಗ್ತಾರೆ ಹೇ
ಮುಟ್ಟಿ ಮೈಲಿಗೆ ಆಗಿದ್ದೀನಿ. ನನ್ನ ತಲೆ ಮೇಲೆ ಹಿಡ್ಕೊಂಡ ನೀರು ಸುರಿ. ನೀವು ನನ್ನನ್ನು ಮುಟ್ಟಿ ನಾನು ಮೈಲಿಗೆ ಆಗಿದ್ದೀನಿ. ಸರಿ ಸರಿ, ನಾನು ಹೋಗಿ ಕೆರೆಯಲ್ಲಿ ಮುಳುಗ್ತೀನಿ. ಮನೆನೆಲ್ಲ ಶುದ್ಧಿ ಮಾಡಿಸಿ ಪುಣ್ಯಾಹ ಮಾಡಿಸು. ಏನ್ ಶಾಸ್ತ್ರಿಗಳೇ ಪುಣ್ಯಾಹ ಅಂತ ಇದ್ರಿ? ನಿಮ್ಮ ಎಂಟಿ ಹಡಿದಾಳ ಅವಳೆಲ್ರಿ ಹಡಿತಾಳೆ. ಬಾಳೆಗಿಡದ ಜಾತಿ ಅವಳು, ಒಂದೇ ಒಂದ್ ಕೊನೆ ಬಿಟ್ಟು ಸುಮ್ಮನೆ ಕೂತಿದ್ದಾಳೆ. ಇದೆಲ್ಲ ಏನಿದು ನನ್ ಸ್ಥಿತಿ? ನಿಮ್ ಸ್ಥಿತಿನ ಸತ್ಯ ಹೆಚ್ಚು ಆಯ್ತು. ಬಾಯಿ ಮುಚ್ಕೊಂಡು ಹೋಗ್ರಿ. ಅವರು ಶುದ್ಧಿ ಪತ್ರ ತಂದಿದ್ದಾರೆ. ಏನು ಶುದ್ಧಿ ಪತ್ರ ತಂದಿದ್ದಾರೆ? ಪೈಠಾನ್ ನಗರದಿಂದ. ಅಲ್ಲಿರೋ ಶಾಸ್ತ್ರಿಗಳು ಮಹಾಜ್ಞಾನಿಗಳು. ಸನ್ಯಾಸ ತೊರೆದು ಗೃಹಸ್ಥನಾದ ಮೇಲೆ ಹುಟ್ಟಿದ ಮಕ್ಕಳಿಗೆ ಶುದ್ಧಿ ಪತ್ರ ಕೊಡ್ತಾರಿಯೇ? ಖಂಡಿತ ಇರಲಾರದು. ಇವರನ್ನು ಶುದ್ಧಿ ಮಾಡಲು ನಾವ್ಯಾರು ಅಂತ ಬರ್ದಿದ್ದಾರೆ. ಒಂದ್ ವೇಳೆ ಅವ್ರು ಶುದ್ಧಿ ಪತ್ರ ಕೊಟ್ರು ಅದು ನನ್ನ ಒಪ್ಪಲ್ಲ. ನಿಮ್ಗಿನ್ನೂ ಜಾತಿ ಭ್ರಮೆಗಳು ಹೋಗಿಲ್ಲ. ಭಗವಂತ ಗೀತೆಗಳಲ್ಲಿ ಹೇಳಿರೋ ಹಾಗೆ ಎಲ್ಲರ ಆತ್ಮದಲ್ಲೂ ವಾಸಿಸುವ ಪರಮಾತ್ಮ ಒಬ್ಬನೇ. ಜೀವಿಗಳೆಲ್ಲ ಸೇವಿಸೋ ಗಾಳಿ ಒಂದೇ. ಎಲ್ಲರ ಮೇಲೆ ಬೆಳಗುವ ಸೂರ್ಯ ಚಂದ್ರರು ಒಂದೇ. ಅವುಗಳಲ್ಲಿ ಉಚ್ಚ ನೀಚಗಳೆಂಬ ಭೇದವಿಲ್ಲ. ಮಹಾಜ್ಞಾನಿ ಹಾಗಾಟಬೇಡ. ಹಸು ಹಸುನೆ, ನಾಯಿ ನಾಯಿನೆ. ಹಸುನು ನಾಯಿನು ಒಂದೇ ಅಂತ ಹಸುನಾಗೆ ನಾಯಿನ ಯಾಕೋ ಪೂಜೆ ಮಾಡಲ್ಲ? ನೀವುಗಳು ಓದಿದ್ದನ್ನ ಅರ್ಥ ಮಾಡ್ಕೊಂಡಿಲ್ಲ. ನಾವು ಮೂರ್ಖರೇನು? ಲೇ ಪಾಂಡ್ಯ, ಇವನಿಗೆ ಹಾಕಿ ಸೊಕ್ ಮುರಿಯೋ. ಅಲ್ಲ, ಈ ಜನ ನಮ್ಮಲ್ಲಿ ಯಾಕೆ ಕಾಡ್ತಾರೆ? ಭಗವಂತ ಹೇಳಿರೋದು ಇವ್ರಿಗೆ ಯಾಕೆ ಅರ್ಥ ಆಗಲ್ಲ? ಯಾವ ಭಾಷೆ ಇವ್ರಿಗಳಿಗೆ ತಿಳಿಯೋದಿಲ್ಲ. ಸರಿ, ಇವ್ರಿಗೆ ಅರ್ಥ ಆಗೋ ಹಾಗೆ ನಮ್ಮ ಮಾತೃಭಾಷೆಯಲ್ಲಿ ಗೀತೆಯನ್ನು ಬರೀತೀನಿ. ಆ ಕೆಲಸ ಸತ್ಸೋ ತನಕ ನನ್ನ ಮುಖ ನಿಮ್ಗೆ ತೋರಿಸೋದಿಲ್ಲ. ನಂಗೆ ಆಶೀರ್ವಾದ ಮಾಡು ಅಣ್ಣ. ಭಗವಂತ ನಿಮ್ಗೆ ಜಯ ಕೊಡ್ಲಿ. ಜ್ಞಾನ ಮುಕ್ತ ಓದ್ ಬರ್ತೀನಿ. ಸ್ವಪನ ಒಪ್ಪಿಟ್ಟು ಬರ್ತೀನಿ. ಭಗವಂತ ನಿನ್ನನ್ನು ಕಾಪಾಡ್ಲಿ. ದೇಹ ಅವನಿಗಿದೆ, ಶಕ್ತಿ ಉಡುಗಿದೆ, ನಡೆಯಲಾರದೆ ಕಾಲುಗಳು ಕುಸಿತಾ ಇವೆ. ಈ ವಯಸ್ಸಿನಲ್ಲಿ ಯಾವ ಆಸೆ ಇಟ್ಕೊಂಡು ಎಲ್ಲಿ ಹೊರಟಿದ್ದೀರಿ ತಾತ? ನನ್ನ ಆಸೆ ಬಹಳ ದೊಡ್ಡದು ಮಗು. ಆ ಆಸೆ ಪೂರ್ತಿ ಆಗುತ್ತೋ ಏನೋ ಅನ್ನೋ ನಂಬಿಕೆಯಿಂದ ನಾನಿನ್ನೂ ಬದುಕಿದ್ದೇನೆ. ನಾನು ಬದುಕಿರುವುದನ್ನು ಗಮನಿಸಿದರೆ ಆ ಆಸೆಗಳು ಈಡೇರುತ್ತೆ ಅನ್ನೋ ನಂಬಿಕೆ ನನಗೆ ಹುಟ್ಟುತ್ತಾ ಇದೆ. ನೀವು ನನ್ನ ಅವಿಚಾರ ಎಂದು ಭಾವಿಸಿದ್ದರೆ ನಿಮ್ಮ ಆಸೆ ಏನೆಂದು ತಿಳಿದುಕೊಳ್ಳಬಹುದೇ? ಈ ಪ್ರಶ್ನೆಯನ್ನು ಕೇಳಿದವನು ನನ್ನ ಜನ್ಮದೊಳಗೆ ಸಿಕ್ಕಿದ್ದು ನೀನೊಬ್ಬನೇ ಮಗು. ನನ್ನ ಆಸೆ ಲೋಕೋದ್ಧಾರವೇ ವಿನಃ ಸ್ವಾರ್ಥದ್ದಲ್ಲ. ನಾನು ಸಹ ಲೋಕೋದ್ಧಾರ ಮಾಡಬೇಕು ಎಂಬ ದೊಡ್ಡ ಆಸೆಯಿಂದ ಹೊರಟಿದ್ದೀನಿ. ಎಲ್ಲಿಗೆ ಹೋಗಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಯೋಚಿಸ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ಸಿಕ್ಕಿದ್ದು ಪರಮಾತ್ಮನ ದಯ. ನಿನ್ನ ಆಸೆ ಏನು ಮಗು? ಭಗವಂತ ಹೇಳಿರೋ ಗೀತೆಯನ್ನು ಸರ್ವರಿಗೂ ತಿಳಿಸಬೇಕೆಂಬ ಆಸೆ. ನನ್ನ ಮಹತ್ವಾಕಾಂಕ್ಷೆಯೂ ಅದೇ ಮಗು. ಇಬ್ಬರ ಗುರಿಯೂ ಒಂದೇ. ನಾವಿಬ್ಬರೂ ಸೇರಿ ಗೀತೆಯನ್ನು ಸಾಮಾನ್ಯಕ್ಕೆ ತಿಳಿಯುವ ಹಾಗೆ ಏಕೆ ಬರೆಯಬಾರದು? ನನ್ನ ಆಸೆಯು ಫಲಿಸೋ ಮುಹೂರ್ತ ಬಂತು. ಈ ಮುದುಕನಿಗೆ ಬಲಗೈ ಬಲವಾಗಿ ನೀನು ನಿಂತಿದ್ದು ಆ ಭಗವಂತನ ದಯ ಮಗು. ನಿನ್ನ ಲೋಕೋದ್ಧಾರದ ಮಾತು ಕೇಳಿ ನಾನು ಧನ್ಯನಾದೆ, ನಾನು ಧನ್ಯನಾದೆ. ಏನಿದು ಸಾಕ್ಷಾತ್ ಶ್ರೀಕೃಷ್ಣನಂತೆ ತೋರುತ್ತಿರುವೆ. ನನ್ನ ಈ ಇಳಿ ವಯಸ್ಸಿನಲ್ಲಿ ದರ್ಶನ ಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕೆಂದು ಬಂದಿದೀಯ. ನಿನ್ನ ಚರಣ ಸೇವೆ ಮಾಡುತ್ತಾ ನಾನು ಧನ್ಯನಾಗುವೆ. ಬಾ ಪ್ರಭು ಬಾ.
ಆ ಸನ್ಯಾಸಿ ಮಗ ಜ್ಞಾನದೇವ ಕೋಣನ ಬಾಯಲ್ಲಿ ಮಂತ್ರ ಹೇಳಿಸಿದಂತೆ ಆಗಲೇ ಪೈತಾನ್ ನಗರದವರು ಜಗತ್ತಿಗೆಲ್ಲ ಹಬ್ಬಿಸಿದ್ದಾರೆ. ಇದನ್ನು ಕೇಳಿ ನಮ್ಮ ಗುರುಗಳು ನಮ್ಮ ದಣಿಗಳು ಪ್ರತಿಭಾ ಶಾಸ್ತ್ರಿಗಳು ಊರು ಬಿದ್ರು. ಅವರುಬೋದೇನೋ ನೀರಿನಲ್ಲಿ ಕದರ್ ಬಿಟ್ಟ. ಆಮೇಲೆ ಹೇಳಿದ್ರು ಕೋಣನ ಬಾಯಲ್ಲಿ ಹೇಳಿಸಿದೇನು ಮಹಾ ಕಷ್ಟ, ನಾನು ಕುದುರೆ ಬಾಯಲ್ಲಿ ಹೇಳಿಸಬಲ್ಲೆ ಅಂತ. ಅದಕ್ಕೆ ನಾನು ನಮ್ಮ ಗುರುಗಳಿಗೆ ಅಲ್ಲಿ ಇದ್ದ ನನಗೆ ಸಿಟ್ಟು ನೆತ್ತಿಗೇರಿ ಬ್ರಹ್ಮರಂಧ್ರ ಒಡೆದು ಆಕಾಶಕ್ಕೆ ನೆಗೆತು. ಗುರುಗಳೇ ನಾನು ನಿಮ್ಮ ಶಿಷ್ಯ ಮಹಾವೇದ ಪಾರಂಗತ, ನಾನಿರಬೇಕಾದ್ರೆ ನಿಮ್ಗೆ ಯಾಕೆ ತೊಂದ್ರೆ? ನಾನು ಕುದುರೆ ಬಾಯಲ್ಲಿ ಯಾಕೆ ಕತ್ತೆ ಬಾಯಲ್ಲಿ ಹೇಳ್ತೀನಿ ಅಂತ ಇಲ್ಲಿಗೆ ಬಂದೆ. ಕತ್ತೆಗೆ ಯಾಕಪ್ಪ ತೊಂದ್ರೆ ಕೊಡ್ತೀಯ? ನೀನ್ ಹಾಡಿದ್ರು ಒಂದೇ, ಅದು ಹೇಳಿದ್ರು ಒಂದೇ. ನೋಡಿ, ಅದ ಹೇಳಿದ್ರು ಒಂದೇ, ನಾನ್ ಹೇಳಿದ್ರು ಒಂದೇ, ನಮ್ ದಣಿಗಳು ಹೇಳಿದ್ರು ಒಂದೇ. ಆದ್ರೆ ನಮ್ಮ ಮಹಿಮೇನ ಊರೂರ್ಗೂ ಊರೂರ್ಗೂ ಸಾರ್ಸಿ ರಂಗೋಲೆ ಹಾಕಿ ಪ್ರಭುತ್ವಮಾನ ಕೇರಿಸಿ ಆ ಜ್ಞಾನದೇವನ್ನ ಧೂಳಿಪಟ ಮಾಡ್ಬೇಕು. ಹೇಳ್ತೀನಿ ಹೇಳ್ತೀನಿ. ಎಲ್ಲಿ ಎಲ್ಲ ಕೈ ಮುಕ್ಕೊಂಡು ನಿಂತ್ಕೊಳ್ಳಿ. ಯಾರಿಗೆ? ನನಗೋ ಕತ್ತೆಗೋ ಒಟ್ಟಿನಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಕರ್ತವ್ಯ ನಿಮ್ದು. ನಿಂತ್ಕೊಂಡ್ರ ಎಲ್ಲವೋ ಕತ್ತೆ, ಈ ನಿನ್ನ ಬಾಯಲ್ಲಿ ವೇದ ಶಾಸ್ತ್ರ ಪುರಾಣಗಳು ನಿರದ್ಗಳವಾಗಿ ಹರಿಯಲಿ. ಎಲ್ಲರಿಗೂ ಗೊತ್ತಾಯ್ತಾ? ಗೊತ್ತಾಯ್ತಾ? ಎಲ್ಲಿ ಹೇಳಿಸ್ಲೇ ಇಲ್ವಲ್ಲ, ಇನ್ನೂ ಹೇಳಿಸ್ತೀನಿ. ವಿಘ್ನೇಶ್ವರಾಯ ನಮೋ ನಮಃ, ವಿಘ್ನೇಶ್ವರಾಯ ನಮೋ ನಮಃ. ವಿದ್ಯಾದಾಯಿನಿ ಸರಸ್ವತಿ ನಮೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಮಾಮಕಾಃ ಪಾಂಡವಾಶ್ಚೈವ. ಕಿಂ ಕುರ್ವತ ಸಂಜಯ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ. ಗ್ರಂಥವನ್ನು ಪೂರ್ತಿಯಾಗಿ ಮಾತೃಭಾಷೆಯಲ್ಲಿ ಬರೆದಿದ್ದಾಯಿತು. ನನ್ನ ಅಣ್ಣ, ತಂಗಿ, ತಮ್ಮ ನನಗಾಗಿ ಕಾದಿರುತ್ತಾರೆ. ಅಪ್ಪಣೆಯಾದರೆ ನಾನು ಹೋಗಿ ಅವರನ್ನು ಕಾಣಲೇ. ಹೋಗಿ ಬಾ ಸ್ವಾಮಿ. ಜಗತ್ತಿನ ತುಂಬ ಭಾಗವತ ಧರ್ಮವನ್ನು ಪ್ರಚಾರ ಮಾಡಿ ವಾರಕರಿ ಪಂಥವನ್ನು ಬೆಳೆಸು. ಸೋಪಾನ ನೋಡಿಲಿ ಯಾರು ಬಂದಿದ್ದಾರೆ? ಅಣ್ಣ ಮುಕ್ತ. ಅಣ್ಣ ಮುಕ್ತ.
ಆಫೀಸ ಎಲ್ಲಿಗೆ ಹೋಗಿದ್ದೆ? ನಿನ್ ಪ್ರೀತಿ ತಂಗಿ ಬಿಟ್ಟು ಹೇಗಣ್ಣ ಇದ್ದೆ? ಮುಕ್ತ, ನೀನು ನಮ್ಮ ಪ್ರೀತಿಯ ತಂಗಿಯಲ್ಲದೆ ನಮ್ಮ ಸಾಧನೆಗಳಿಗೆಲ್ಲ ನೀನು ಸಹಾಯಕಳಾಗಿರಬೇಕು. ಅಣ್ಣ ಸೋಪಾನ ಅಣ್ಣ ನೋಡು ಮುಕ್ತ, ಜ್ಞಾನದೇವ ಏನ್ ಬರೆದಿದ್ದಾನೆ? ಜ್ಞಾನೇಶ್ವರಿ ಗೀತೆ. ಜ್ಞಾನೇಶ್ವರಿ ಗೀತೆ ಬರ್ತೀಯಣ್ಣ? ಹೌದು ಮುಕ್ತ, ಭಗವದ್ಗೀತೆಯನ್ನು ಎಲ್ಲಾ ಜನರು ಅರ್ಥವಾಗುವ ಹಾಗೆ ನಮ್ಮ ಮಾತೃಭಾಷೆಯಲ್ಲಿ ಬರೆದಿದ್ದೇನೆ. ಏನ್ ಬರೆದಿದ್ಯಾ ಹೇಳೋಣ. ಪರಮಾತ್ಮನು ಹೇಳಿದ ತತ್ವವ ಕೇಳಿ ಓ ಮಾನವರೇ, ಪಾಲಿಸಿರಿ ನೀವು ಪಾಲಿಸಿರಿ ಭಗವಂತನು ಹೇಳಿದ ಗೀತೆಯ, ಪಾಲಿಸಿರಿ ನೀವು ಪಾಲಿಸಿರಿ ಭಗವಂತನು ಹೇಳಿದ ಗೀತೆಯ, ಪಾವನರಾಗಿ ಮಾನವರೆಲ್ಲರೂ ಅಮೃತ ಧಾರೆಯ ಹೀರುತ, ಪಾಲಿಸಿರಿ ನೀವು ಪಾಲಿಸಿರಿ ಭಗವಂತನು ಹೇಳಿದ ಗೀತೆಯ, ಭಗವಂತನು ಹೇಳಿದ ಗೀತೆಯ. ಕುರುಕ್ಷೇತ್ರದೇ ಯುದ್ಧವ ಮಾಡದೆ ಗಾಂಧೀವವ ಕೆಳಗೆ ಸೆಯಲು ಪಾಠ ಸಾರಥಿ ಕೃಷ್ಣ ಬೋಧಿಸಿದ, ಸಾರಥಿ ಕೃಷ್ಣ ಬೋಧಿಸಿದ. ಕೊಲ್ಲಲು ನೀನ್ಯಾರು ಅಳಿಯಲು ಅವರು ಯಾರು, ಕೊಲ್ಲಲು ನೀನ್ಯಾರು ಅಳಿಯಲು ಅವರು ಯಾರು, ಎಲ್ಲವೂ ನನ್ನ ಲೀಲೆ ಎಂದನು ಶ್ರೀಕೃಷ್ಣ, ಎಂದನು ಶ್ರೀಕೃಷ್ಣ. ಪಾಲಿಸಿರಿ ನೀವು ಪಾಲಿಸಿರಿ ಭಗವಂತನು ಹೇಳಿದ ಗೀತೆಯ, ಭಗವಂತನು ಹೇಳಿದ ಗೀತೆಯ. ಮದಮೋಹಗಳು ಲೋಭ ಕ್ರೋಧಗಳು, ಮದಮೋಹಗಳು ಲೋಭ ಕ್ರೋಧಗಳು ತುಂಬಿದ ಜನ್ಮವೇ ಬಡುಗೀನ, ಯಾರಿಗೂ ದೇಹ ಶಾಶ್ವತ ಅಲ್ಲಯ್ಯ, ಯಾರಿಗೂ ದೇಹ ಶಾಶ್ವತ ಅಲ್ಲಯ್ಯ. ನಾಶವೂ ಆಗದೆ ಇರುವಂಥ ದುರಿ ಆತ್ಮನು, ಆಸೆಯ ತೊರೆದು ಕಾರ್ಯವ ಮಾಡು, ಆ ಕಾರ್ಯವ ನನಗೆ ಅರ್ಪಣೆ ಮಾಡು, ಆ ಕಾರ್ಯವ ನನಗೆ ಅರ್ಪಣೆ ಮಾಡು. ಆಲಿಸಿರಿ ನೀವು ಪಾಲಿಸಿರಿ ಭಗವಂತನು ಹೇಳಿದ ಗೀತೆಯ, ಭಗವಂತನು ಹೇಳಿದ ಗೀತೆಯ. ಹೊಂದಲು ಸದ್ಗುರು ಸೇವೆಯ ಮಾಡುತ್ತ ಸತ್ಯದಿ ಬಾಳು ಎಂದನು ಶ್ರೀಕೃಷ್ಣ, ಪರಮಾತ್ಮನ ಪಾದವ ನಂಬುತ ಈ ಯೋಗದ ಮಹಿಮೆಯ ಸವಿ ನೋಡು, ಇಂದ್ರಿಯ ಪಾಶ ನೀ ತೊರೆ, ಇಂದ್ರಿಯ ಪಾಶ ನೀ ತೊರೆ. ಆಲಿಸಿರಿ ನೀವು ಪಾಲಿಸಿರಿ ಭಗವಂತನು ಹೇಳಿದ ಗೀತೆಯ, ಭಗವಂತನು ಹೇಳಿದ ಗೀತೆಯ. ಭಕ್ತಿಯೇ ಒಂದೇನೆ ಮುಕ್ತಿಗೆ ಪಥವಯ್ಯ, ಭಕ್ತಿಯೇ ಒಂದೇನೆ ಮುಕ್ತಿಗೆ ಪಥವಯ್ಯ, ಭಕ್ತರಿಗೊಲಿವೆ ನಾನು ಎಂದನು ಶ್ರೀಕೃಷ್ಣ,
ಮಗು ಆಡೋ ಹಾಗಾಡ್ತಿದ್ದಾರೆ. ನಾನ್ ದೇವನಂತೆ ಅವನು ಹೇಳೋ ಜ್ಞಾನೇಶ್ವರಿ ಗೀತೆ ಕೇಳಿದ್ರೆ ಪಾಪ ಎಲ್ಲ ಹೋಗುತ್ತಂತೆ. ಅಮ್ಮ ಅಮ್ಮ ನೋಡುಮ್ಮ, ಅಪ್ಪನ ದುರ್ಬುದ್ಧಿ ಇನ್ನೂ ಹೋಗಿಲ್ಲ. ಜ್ಞಾನ ದೇವನ ಬಾಯಿ ಬಂದಂಗೆಲ್ಲ ಬೈತಿದ್ದಾರೆ. ತಾನ್ ಮಾಡಿದ ಪಾಪ ತನ್ನನ್ನೇ ಸುಡುತ್ತೆ ಅಂತ ಹಿರಿಯರು ಹೇಳ್ತಾರೆ. ಸುಡುತ್ತೆ ಪಾಪ, ಗಂಡಸ್ ರಂಕೆ ಶಂಕೆಯಲ್ಲಿ ಬೆಳಿದೇ ಇರೋ ಹೆಂಗಸರು ಇರೋ ಮನೇಲಿ ಸುಡುತ್ತೆ. ನಿನ್ನಿಂದಲೇ ನಿನ್ ಮಗಳು ಜ್ಞಾನದೇವ ಜ್ಞಾನದೇವ ಅಂತ ಬಡಬಡಿಸ್ತಿರೋದು. ಮೊದ್ಲು ಇವಳು ಹಿಡಿದ್ರೆ ಹುಚ್ಚು ಬಿಡಿಸಿ, ಆಮೇಲೆ ನಿನಗೂ ಬಿಡಿಸ್ತೀನಿ. ನಡೆ ಒಳಗೆ. ಇವಳು ಹೊರಗೆ ಹೋಗ್ದಾಗ ನೋಡ್ಕೊ, ಅವಳೇನಾದ್ರೂ ತಪ್ಪಿಸ್ಕೊಂಡು ಹೋದ್ರೆ ಅವಳನ್ನ ನಿನ್ನ ಇಬ್ಬರನ್ನು ಸೇರಿಸಿ ಸುಟ್ಟು ಬಿಡ್ತೀನಿ. ಸುಡ್ತೀನಿ ಸುಡ್ತೀನಿ ಸುಡ್ತೀನಿ. ಅದೇನ್ ಸುಡ್ತೀರೋ ಆ ಭಗವಂತನಿಗೆ ಗೊತ್ತು. ಗೊತ್ತಾಗತ್ತೆ. ನನ್ನ ಬಿಟ್ಬಿಟ್ಟು ಹೊರಟೋದ್ಯಾ? ಅಯ್ಯೋ ದೇವ್ರೆ, ಸೌಭಾಗ್ಯವತಿ ಭವ, ಸುಪುತ್ರ ಪ್ರಾಪ್ತಿರಸ್ತು. ಏನ್ ಆಶೀರ್ವಾದ ಮಾಡಿದ್ರಿ? ನನ್ ಗಂಡ ಸತ್ತೋಗಿದ್ದಾನೆ. ನನ್ನ ಬಾಯಲ್ಲಿ ಈ ಮಾತನ್ನು ಆಡಿಸಿದವನು ನನ್ನ ಆತ್ಮದಲ್ಲಿರುವ ಪರಮಾತ್ಮ. ಅವನ ದಯದಿಂದಲೇ ನಿನ್ನ ಸತ್ತಪತಿ ಬದುಕಬಹುದಮ್ಮ. ಇಲ್ಲಿ ತೋರಿಸು, ಬನ್ನಿ. ಸತ್ತವರನ್ನು ಬದುಕಿಸಿದ್ದಾನೆಯೇ ಎಂದು ಕೇಳಿಲ್ಲ ನೋಡಿಲ್ಲ. ನೀನು ಸಚ್ಚಿದಾನಂದ. ಓ ಆತ್ಮವೇ, ಪುನಃ ಈ ದೇಹದೊಳಕ್ಕೆ ಪ್ರವೇಶ ಮಾಡು. ಹರೇ ರಾಮ್ ಹರೇ ಕೃಷ್ಣ, ಹರೇ ರಾಮ್ ಹರೇ ಕೃಷ್ಣ. ಸಚ್ಚಿದಾನಂದ ಏಳು ಎದ್ದೇಳು. ಏನಿದು, ನಾನೇನ್ ಕನಸು ಕಾಣ್ತಾ ಇದ್ನ? ಆಶ್ಚರ್ಯ, ಪರಮಾಶ್ಚರ್ಯ, ಅದ್ಭುತ. ಸತ್ತವನನ್ನು ಬದುಕಿಸಿದ ಮಹಾಸಿದ್ಧಿ ಪುರುಷರು. ಇದೇನು ಅಂಥ ಆಶ್ಚರ್ಯದ ಸಂಗತಿ ಅಲ್ಲ, ಸಾವೇ ಕೊನೆಯೂ ಅಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಆತ್ಮ ಸ್ಥಿರವಾದದ್ದು. ಮನುಷ್ಯನು ಹರಕು ಬಟ್ಟೆಯನ್ನು ಬಿಚ್ಚಿಟ್ಟು ಬೇರೆ ಬಟ್ಟೆ ಧರಿಸಿದಂತೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹದಲ್ಲಿ ಆತ್ಮ ನೆಲೆಸುವುದು. ನನ್ನ ಮಾಂಗಲ್ಯ ಉಳಿಸಿ ತುಂಬಾ ಉಪಕಾರ ಮಾಡಿದ್ರಿ ಸ್ವಾಮಿ. ನೀನು ಮಾಡಿದ ಉಪಕಾರ ನಾನು ಮರೆತಿಲ್ಲ ತಾಯಿ. ನಾನೇನಂತಹ ಉಪಕಾರ ಮಾಡಿದೆ ಸ್ವಾಮಿ? ನಾನು ಸಣ್ಣವನಿದ್ದಾಗ ನನ್ನ ಅಣ್ಣ ತಮ್ಮಂದರಿಗೆ ನೀರು ಕುಡಿಯಲು ಮಡಕೆ ಕೊಟ್ಟು ಉಪಕಾರ ಮಾಡಿದ್ದೆ. ಅದರ ಪುಣ್ಯದ ಫಲವೇ ನಿನ್ನ ಗಂಡನ ಪ್ರಾಣ ಉಳಿಯಿತು. ಪ್ರತಿಭಾಶಾಸ್ತ್ರಿಗಳೇ, ಪ್ರತಿಭಾಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಪ್ರತಿಭಾಶಾಸ್ತ್ರಿಗಳೇ! ಶುಭ ಸಮಾಚಾರ, ನಾಳೆ ಚಾಂಗುದೇವರು ಯೋಗ ಸಮಾಧಿಯಿಂದ ಬಹುರೂಪರಾಗಿ ದರ್ಶನ ಕೊಡ್ತಾರಂತೆ. ನೂರಾರು ಜನ ಭಕ್ತರು ಬಂದು ಸೇರ್ಕೊಂಡಿದ್ದಾರೆ. ಸರಿ, ನಾವು ಅವ್ರ ದರ್ಶನ ಮಾಡೋಣ, ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋಣ. ಆ ಜ್ಞಾನದೇವನ ಆರ್ಭಟಕ್ಕೆ ಒಂದು ಗತಿ ಕಾಣಿಸೋಣ, ಬನ್ನಿ.
ಅಲಂದಿ ಪ್ರತಿಭಾಶಾಸ್ತ್ರಿಯು ನಿಮ್ಮ ಭಕ್ತ ತನ್ನ ಸಂಕಟವನ್ನು ಅರಿಕೆ ಮಾಡಿಕೊಳ್ಳಲು ಬಂದಿದ್ದಾನೆ. ಹೇಳು ಶಾಸ್ತ್ರಿ. ಯೋಗಿಗಳೇ, ಜ್ಞಾನದೇವ ಎಂಬುವನು ನಾಲ್ಕು ದಿಕ್ಕುಗಳಲ್ಲಿಯೂ ಅಧರ್ಮವನ್ನು ಹೆಚ್ಚಿಸಿದ್ದಾನೆ. ಅವನ ತತ್ವೋಪದೇಶದಿಂದ ನಮ್ಮ ಮಾನ ಮರ್ಯಾದೆಗಳೆಲ್ಲ ಹಾಳಾಗ್ತಾ ಇವೆ. ಸನಾತನ ಧರ್ಮದ ಅವಹೇಳನ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಆಡ್ಕೋತಾ ಇದ್ದಾನೆ. ಹುಲಿಯ ಮುಂದೆ ಆಡು ಹೋರಾಡಲು ಸಾಧ್ಯವೇ? ನಾನೆಷ್ಟು ನನ್ನ ವಯಸ್ಸೆಷ್ಟು, ಆ ಜ್ಞಾನದೇವನೆಷ್ಟು ಅವನ ವಯಸ್ಸೆಷ್ಟು? ಎದುರಿಸಿ ಯುದ್ಧ ಮಾಡೋ ಶಕ್ತಿ ಇರೋ ನನ್ನ ಮುಂದೆ ಈ ಆಟವೇ ಆ ಹುಡುಗನಿಗೆ. ತಾವೇನಾದರೂ ಮಾಡಿ, ನಿಮ್ಮ ಕೀರ್ತಿಯನ್ನು ನಮ್ಮ ಗೌರವವನ್ನು ಉಳಿಸಬೇಕೆಂದು ನನ್ನ ವಿನಂತಿ. ಆಗಲಿ ಶಿಷ್ಯರೇ, ಎಲ್ಲಾ ಕಡೆಗೂ ಹೋಗಿ ಆ ಜ್ಞಾನದೇವನ ಪ್ರವಚನವನ್ನು ಕೇಳಕೂಡದು ಎಂದು ಹೇಳಿ ನಮ್ಮ ಮಹಿಮೆಯನ್ನು ಕೊಂಡಾಡಿ. ಅವನ ಭಜನೆಯನ್ನು ಕೇಳುವುದಕ್ಕಾಗಲಿ, ಅದರಲ್ಲಿ ಭಾಗವಹಿಸುವುದಕ್ಕಾಗಲಿ, ಎಲ್ಲೆಲ್ಲಿ ಜನರು ಸೇರಿರುತ್ತಾರೋ ಅಲ್ಲಿಗೆ ನೀವು ಹೋಗಿ ನಮ್ಮ ಮಾತಿನಂತೆ ನಡೆಯಬೇಕೆಂದು ಹೇಳಿ. ಹೊರಡಿ. ಮಹಾಜನಗಳೇ, ಇದು ಕಲಿಯುಗ. ಈ ಯುಗದಲ್ಲಿ ಅನ್ಯಾಯ ಅತ್ಯಾಚಾರಗಳು ತುಂಬಿ ತುಳಿತಾ ಇವೆ. ಅದರಿಂದಲೇ ನೀವು ಅನ್ಯಾಯ ಅತ್ಯಾಚಾರಗಳ ಹೊಗಳಿಕೆಗೆ ತಲೆಬಾಗಿ ಅನುಯಾಯಿ ಆಗಿದ್ದೀರಿ. ಯಾರ ಅನುಯಾಯಿ ಆಗಿದ್ದೀವಿ ನಾವು? ಜ್ಞಾನದೇವ ಇನ್ನೂ ತುಟಿಯ ಮೇಲಿರೋ ತಾಯಿ ಹಾಲು ಒಣಗದೇ ಇರುವಂತ ಹುಡುಗ. ಅವನ ಉಪದೇಶ ಅಂದ್ರೇನು? ಅವನು ಉಪದೇಶ ಮಾಡೋ ವಿಷಯ ಯಾವುದು? ನೀವೆಲ್ಲ ಅವರ ಅನುಯಾಯಿಗಳಾಗಿ ನಿಮ್ ಭವಿಷ್ಯನ ಹಾಳು ಮಾಡ್ಕೊಂಡಿದ್ದೀರಿ. ನೀವು ನಿಮ್ಮ ಭವಿಷ್ಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವೆಲ್ಲ ಸುಖವಾಗಿರಬೇಕು ಅಂದ್ರೆ ನಮ್ಮ ಗುರುಗಳಾದ ಯೋಗಿ ರಾಜರಾದ ಶ್ಯಾಂಗದೇವರ ಭಕ್ತರಾಗಿ ಆ ಜ್ಞಾನದೇವನನ್ನ ತಿರಸ್ಕರಿಸಿ ಅವನ ಉಪದೇಶ ಕೇಳಬೇಡಿ. ಓಡಿಸಿ, ಅವನನ್ನು ಊರು ಬಿಟ್ಟು ಓಡಿಸಿ, ಓಡಿಸಿ. ಓಡಿಸಬೇಕಾದ್ದು ನಿಮ್ಮನ್ನ, ಭಗವಂತನ ಆಗಿರೋ ಜ್ಞಾನದೇವನಲ್ಲ. ಇವ್ರ ಕೈಕಾಲುಗಳನ್ನ ಮುರಿದು ಇವ್ರ ಗುರುಗಳ ಹತ್ರ ಕಳಿಸೋಣ. ಸ್ವಾಮಿ, ದುರುಪದೇಶ ಮಾಡುತ್ತಿದ್ದ ಚಾಂಗದೇವನ ಶಿಷ್ಯರನ್ನು ಹೊಡೆಯಲು ಹೋದ ನಮ್ಮ ಜನರು ಅಂತರದಲ್ಲಿ ಹಾಗೆ ನಿಂತಿದ್ದಾರೆ. ಅವರನ್ನು ಕಾಪಾಡಬೇಕು. ಹೀಗಿದೆ, ಎಲ್ಲ ಹಾಳಾಯ್ತು. ಅಂತದ್ದೇನಾಯ್ತು? ನಮ್ ಗೊದೆ ಬಿತ್ತು, ನಮ್ ಗುರುಗಳ ಕೀರ್ತಿಗೆ ಬೆಂಕಿ ಬಿತ್ತು. ನಮ್ ಕರ್ಣಾಕರನ್ನ ಊರಿನ ಜನ ಓಡಿಸ್ಕೊಂಡೋದ್ರು. ಏನ್ ಮಾಡ್ತಾರೋ ಗುರುಗಳಿಗೆ ಗೊತ್ತು. ವಿಪರೀತವಾಗಿದೆ ಅವರ ಚಾಕಚಕ್ಯತೆ. ಅದಕ್ಕೆ ಬೆಂಕಿ ಹಾಕಿ ಸುಡಲೇಬೇಕು. ಬೆಂಕಿ ಅವನ ಮನೆಗೆ ಬೆಂಕಿ ಹಚ್ಚಿ ಅವನ ಕೀರ್ತಿನೇ ಹಾಳು ಮಾಡಬೇಕು. ಅಪ್ಪಣೆ ಗುರುಗಳೇ. ಅಪ್ಪಣೆ. ಹೋಗಿ ಬಾ, ಶುಭಮಸ್ತು. ನಾನೇ ದಣಿಗಳೇ, ಹೆಣ ಓದ್ಕೊಂಡು ಹೋಗೋರ್ ಮುಂದೆ ಬೆಂಕಿ ಇಟ್ಕೊಂಡು ಹೋಗೋರ ಹಾಗೆ ಬೆಂಕಿ ಹಾಕಿ ಇಟ್ಕೊಂಡು ಹೋಗ್ತಿದ್ದೀರಾ? ನಮ್ ಕೀರ್ತಿ ಧರ್ಮನೆಲ್ಲ ಹಾಳು ಮಾಡಿ ತಾನ್ ದೊಡ್ಡವನಾಗಿ ಮೆರೀತಿರೋ ಜ್ಞಾನದೇವನ ಗುಡಿಸಲಿಗೆ ಬೆಂಕಿ ಹಚ್ಚೋದಿಕ್ಕೆ ಬೇಡ ದನಿಗಳೇ. ಊರೆಲ್ಲ ಜ್ಞಾನದೇವನಿಂದಿರ್ಬೇಕಾದ್ರೆ ನೀವ್ಯಾಕೆ ಅವನೊಬ್ರಿಗೆ ಶತ್ರು ಆಗಿದ್ರ? ಇದರಿಂದ ನಿಮಗೆ ಕೆಡಕೆ ವಿನಃ ಒಳ್ಳೇದಲ್ಲ. ತಲೆ ಹರಟೆ ಮಾತಾಡಬೇಡ, ನನಗೆಲ್ಲ ಗೊತ್ತಿದೆ. ಊರಿನ ಜನಗಳೆಲ್ಲ ಕುರಿಗಳು. ಒಂದು ಕುರಿ ನುಗ್ಗಿದ್ರೆ
ಮಂದೆ ಎಲ್ಲ ನುಗ್ಗು ಹಾಗೆ ನುಗ್ತಾರೆ. ಸಾವಿರಾರು ಕುರಿಗಳ ಜೊತೆ ನಾವು ಕುರಿಗಳಾಗಿರ್ಬೇಕೆ ಹೊರತು ಎದುರಿಸೋದು ಒಳ್ಳೇದಲ್ಲ. ಸಾಕು ನೀನು ಹರಟೆ, ಸುಮ್ಮನೆ ಬಂದಾರಿ ಹಿಡ್ಕೊಂಡು ಹೋಗು. ಹೋಗ್ತೀನಿ, ಇದುವರೆಗೂ ನಾನು ಬಂದಾರಿ ಕೆಟ್ಟದ್ದು, ಈಗ ಹೋಗೋ ದಾರಿ ಒಳ್ಳೇದು ಅಂತ ತಿಳ್ಕೊಂಡಿದ್ದೀನಿ. ತೊಲಗೋ ಕತ್ತೆ. ತೊಲಗ್ತೀನಿ. ಇಷ್ಟು ದಿವಸ ನೀವು ಹೇಳ್ಕೊಡ್ಲಿಲ್ಲ, ಆ ಗುರುಗಳು ಹೇಳ್ಕೊಡ್ಲಿಲ್ಲ, ಸತ್ತವನು ಬದುಕಿಸಿದ ಆ ಜ್ಞಾನದೇವ ಈ ನನ್ನ ಬುದ್ಧಿ ಸರಿ ಮಾಡಿದ್ರೆ ಹೋಗ್ತೀನಿ. ಆ ಜ್ಞಾನದೇವನ ಸ್ಮರಣೆ ಮಾಡ್ತಾ ಎಲ್ಲಾದ್ರೂ ತೀರ್ಥ ಯಾತ್ರೆ ಹೋಗ್ತೀನಿ. ಜ್ಞಾನದೇವ, ಜ್ಞಾನದೇವ, ಜ್ಞಾನದೇವ. ಬನ್ನಿ, ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗೋಣ. Thank you.
ಏನಾಯಿತು ಗುರುದೇವ ಪ್ರತಿಭಾ ಶಾಸ್ತ್ರಿಗಳು ಬೆಂಕಿಯಿಂದ ಸುಟ್ಟು ದಾರಿಯಲ್ಲಿ ನರಳುತ್ತಾ ಬಿದ್ದಿದ್ದರು ಇದು ಆ ಜ್ಞಾನದೇವನ ಕೈವಾಡವೇ ಇರಬೇಕು ಆ ಹುಡುಗನಿಗೆ ಇಷ್ಟೊಂದು ಸೊಕ್ಕೆ ಅವನನ್ನು ನೋಡಲು ಸ್ವಯಂ ನಾವೇ ಹೋಗುತ್ತೇವೆ ಜಾಗ್ರಣಿ ದೇವರು ನಿಮ್ಮನ್ನು ನೋಡಲು ಬರುತ್ತಿದ್ದಾರೆ ಅಂಥ ಯೋಗಿಗಳು ನಮ್ಮನ್ನು ನೋಡಲು ಬರುತ್ತಿದ್ದಾರೆ ನಾವೇ ಹೋಗಿ ಅವರನ್ನು ಸ್ವಾಗತಿಸಬೇಕು ಹೀಗೆ ಇದರ ಮೇಲೆಯೇ ರಾಜರಿಗೆ ಜ್ಞಾನದೇವನ ಪ್ರಣಾಮಗಳು ಹೇ ಬಾಲಕ ನಿನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸುತ್ತೇವೆ ನಿನ್ನ ಭಕ್ತಿ ಉಪದೇಶಗಳನ್ನು ಬಿಟ್ಟು ಈ ಶಕ್ತಿ ಮಹಾತ್ಮನ ಉಪದೇಶ ಮಾಡು ಭಕ್ತಿ ಮತ್ತು ಶಕ್ತಿ ಜ್ಞಾನ ಮತ್ತು ಧರ್ಮ ಇವುಗಳಲ್ಲಿ ಪ್ರತಿ ಮಾನವನಿಗೂ ಭೇದವಿಲ್ಲ ಇದೆ ಒಂದು ಕಡೆ ಬ್ರಹ್ಮನಿದ್ದಾನೆ ಯಾರಿಂದ ಯೋಚಿಸಿದರೆ ಭಕ್ತಿಯ ಉಪಯೋಗವಿಲ್ಲ ಶಕ್ತಿಯ ಮುಂದೆ ಈಶ್ವರನು ತಲೆ ತಗ್ಗಿಸುತ್ತಾನೆ ಯೋಗಿರಾಜರೇ ಇದರಲ್ಲಿ ನಿಮ್ಮ ದೋಷವೇನೂ ಇಲ್ಲ ನಿಮಗೆ ಗುರುಗಳಿಲ್ಲ ಅದರಿಂದಲೇ ನೀವು ಅಹಂಕಾರದಲ್ಲಿ ಮುಳುಗಿದ್ದೀರಿ ಜ್ಞಾನದೇವ ನಮಗೆ ಯಾವ ಗುರು ಉಪದೇಶವೂ ಬೇಕಾಗಿಲ್ಲ ಸ್ವಯಂ ನಾವೇ ಗುರುಗಳಾಗಿದ್ದೇವೆ ನೀನು ಅಷ್ಟೇ ನಮ್ಮನ್ನೇ ಗುರುಗಳನ್ನಾಗಿ ಮಾಡಿಕೋ ನನ್ನ ಗುರುಗಳೇ ನನ್ನ ಅಣ್ಣ ನಿವೃತ್ತಿನಾಥ ಅವನ ಗುರು ಜ್ಞಾನಿನಾಥ ನನ್ನ ಗುರು ನನಗೆ ಸರಿಯಾಗಿ ಉಪದೇಶ ಮಾಡಿದ್ದಾನೆ ಆದರೆ ನಿಮಗೆ ಗುರುವಿಲ್ಲ ಏ ಬಾಲಕ ನನ್ನ ಮುಂದೆ ನಿನ್ನ ತಲಹಟೆ ಬೇಡ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು ನಾನು ಪ್ರೀತಿಯ ಮುಂದೆ ತಲೆ ಬಾಗಿಸುತ್ತೇನೆ ನಿನ್ನ ಪ್ರೀತಿ ಭಕ್ತಿಗಳನ್ನೆಲ್ಲ ನಾನು ಧ್ವಂಸ ಮಾಡುತ್ತೇನೆ ಕರುಣೆಯಿಂದ ನಾನು ಶಾಂತಿಯನ್ನು ಪಸರಿಸುತ್ತೇನೆ ಆದರೂ ಜ್ಞಾಪಕವಿಟ್ಟುಕೊಳ್ಳಿ ನೀವು ನಿಮ್ಮ ಶಕ್ತಿಯಿಂದ ಅಟ್ಟಹಾಸ ಮಾಡಬೇಕಾದರೆ ಮೊದಲು ಗುರುಗಳನ್ನು ಸೇವಿಸಿ ಜ್ಞಾನ ಭಕ್ತಿಯನ್ನು ಸಂಪಾದಿಸಿ ಗುರುಗಳ ಕರುಣೆ ಅನುಗ್ರಹದಿಂದ ವಿಶ್ವವನ್ನೇ ಗೆಲ್ಲಬಹುದು ಇದನ್ನೇ ಹೇಳಲು ಬಂದಿದ್ದೆ ಇನ್ನು ನಮಗೆ ಆಜ್ಞೆ ಮಾಡಿ
ನಾವು ಜೀವಿಗಳ ಮೇಲೆ ಅಧಿಕಾರ ಇರುವವರು ನೀವು ನಿರ್ಜೀವ ವಸ್ತುಗಳ ಮೇಲೆ ಅಧಿಕಾರ ಇರುವವರು ನಿಮ್ಮ ಶಕ್ತಿಯ ಮುಂದೆ ನಮ್ಮದೇನೂ ನಡೆಯಲಿಲ್ಲ ನನ್ನ ಅಪರಾಧವನ್ನು ಕ್ಷಮಿಸಿ ನಿಮ್ಮಲ್ಲಿ ಇಂತಹ ದೈವ ಭಕ್ತಿ ಇದೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ ನಿಮ್ಮ ಭಕ್ತಿಯ ಮುಂದೆ ನಮ್ಮದೇನೂ ನಡೆಯಲಿಲ್ಲ ಯೋಗಿರಾಜರೇ ಭಕ್ತಿ ಧರ್ಮ ಜ್ಞಾನ ಮುಂತಾದವುಗಳನ್ನು ಮೀರಿಸುವುದು ಯಾವುದೂ ಇಲ್ಲ ಯೋಗದಿಂದ ಪ್ರಾಪ್ತವಾದ ಶಕ್ತಿಯನ್ನು ಲೋಕೋದ್ಧಾರಕ್ಕಾಗಿ ವ್ಯಯ ಮಾಡಬೇಕಲ್ಲವೇ ತಾವು ಹೇಳುವುದು ಸತ್ಯ ಪ್ರಭು ನಾನು ಅಹಂಕಾರದಲ್ಲಿ ಲೀನವಾಗಿ ನನ್ನ ಕರ್ತವ್ಯವನ್ನು ಮರೆತಿದ್ದೆ ದೈವಾನುಗ್ರಹವಿಲ್ಲದೆ ಯಾರಿಗೂ ಜ್ಞಾನ ಬರುವುದಿಲ್ಲವೆಂದು ಈಗ ತಿಳಿಯಿತು ಈಗಲಿಂದಲೇ ನಾನು ನಿಮ್ಮ ಶಿಷ್ಯ ಉಪದೇಶ ಕೊಟ್ಟು ಉದ್ಧಾರ ಮಾಡಿ ಪ್ರಭು ಉದ್ಧಾರ ಮಾಡಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಪ್ರಾಣಿಗಳ ಮೇಲೆ ದಯೆಯಿಟ್ಟು ಪ್ರಾಣಿಗಳ ಸೇವೆ ಮಾಡುತ್ತಾ ನಿಮ್ಮ ಜೀವನ ಸಾಫಲ್ಯ ಮಾಡಿಕೊಳ್ಳಿ ತಮ್ಮ ಆಜ್ಞೆ ಪ್ರಭು ಜ್ಞಾನದೇವ ಕರುಣಾಮಯಿ ದಯಾಳು ಶರಣಾಗತರಾದವರನ್ನು ಕಾಪಾಡುವ ದೊಡ್ಡ ಗುಣವಿದೆ ಬನ್ನಿ ಅವನ ಹತ್ತಿರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಕೇಳಿಕೊಳ್ಳೋಣ ಜ್ಞಾನದೇವನ ಮೇಲೆ ಭಕ್ತಿ ಅತಿ ಆಯಿತು ನಿಮ್ಮನ್ನು ಉಳಿಸಿಕೊಳ್ಳಬೇಕು ಸುಮ್ಮನೆ ಮಾತು ಸಾಕು ಬನ್ನಿ ಹೋಗೋಣ ಏನು ಜ್ಞಾನ ಇಂದು ನಿನ್ನ ಮುಖದಲ್ಲಿ ವಿಲಕ್ಷಣವಾದ ತೇಜಸ್ಸು ಗುರುವರ್ಯ ಇಂದು ನನ್ನ ಮನಸ್ಸು ಹುಮ್ಮಸ್ಸಿನಿಂದ ತುಂಬಿದೆ ಈ ಭೂಲೋಕವನ್ನು ಬಿಟ್ಟು ಆ ಪಾಂಡುರಂಗನ ಪಾದಾರವಿಂದ ಸೇರಬೇಕೆಂದು ಉತ್ರೇಕಿಸುತ್ತಿದೆ ನಾನು ಸಜೀವ ಸಮಾಧಿಯನ್ನು ಹೊಂದಬೇಕೆಂದು ನಿರ್ಧರಿಸಿದ್ದೇನೆ ಮಾಡಿದೆ ಜ್ಞಾನದೇವ ಇಷ್ಟು ದಿವಸ ಕಷ್ಟ ಸುಖಗಳನ್ನು ಒಟ್ಟಾಗಿ ಅನುಭವಿಸಿದ್ದೇವೆ ಈಗ ನಮ್ಮೆಲ್ಲರನ್ನೂ ಬಿಟ್ಟು ನೀನೊಬ್ಬನೇ ಹೋಗಲು ಮನಸ್ಸಾದರೂ ಹೇಗೆ ಬಂತು ಎಲ್ಲ ದೈವ ಪ್ರೇರಣೆ ತಾರಕ ಮತ್ತು ಪ್ರೇರಕ ಅವನು ಅಣ್ಣ ಕುರುವರ್ಯ ಅನುಗ್ರಹಿಸಿ ಕಳಿಸಿಕೊಡು ಬಿಡೋಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡೋಣ ಯಮುನೆಯರ ತುಂಗೆ ಕೃಷ್ಣೆಯರ ನಿನ್ನ ಹೃದಯದಲ್ಲಿ ಕಂಡೆವು ಪುಣ್ಯಕ್ಷೇತ್ರಗಳ ದಿವ್ಯ ದರ್ಶನವು ನಿನ್ನ ಚರಣದಲ್ಲಿರಾದವು ಗಂಗೆ ಯಮುನೆಯರ ತುಂಗೆ ಕೃಷ್ಣೆಯರ ನಿನ್ನ ಹೃದಯದಲ್ಲಿ ಕಂಡೆವು ಪುಣ್ಯಕ್ಷೇತ್ರಗಳ ದಿವ್ಯ ದರ್ಶನವು ನಿನ್ನ ಚರಣದಲ್ಲಿರಾದವು ವಂದನೆ ಜ್ಞಾನದೇವನೇ ವಂದನೆ ಜ್ಞಾನದೇವನೆ ಕಾಲದೇ ಜ್ಞಾನ ಜ್ಯೋತಿಯ ಬೆಳಗಲೆನ್ನುತ್ತ ಭೂಮಿಯ ಮೇಲೆ ಹುಟ್ಟಿದೆ ಧರ್ಮ ನೀತಿಯ ಅಂಧಕಾರದ
ಕಾಲದೆ ಜ್ಞಾನ ಜ್ಯೋತಿಯ ಬೆಳಗಲೆನ್ನುತ್ತ ಭೂಮಿಯ ಮೇಲೆ ಹುಟ್ಟಿದೆ. ಸಿದಿರ ಮಾಡಿದ ಆಪಕ್ಕೆ ಮನದ ಜಾಗೃತಿ ನೀಡಿದೆ. ಜ್ಞಾನದ ಗೀತೆಯನ್ನು ಹಾಡಿದ ಗುರು ನೀನು ಬಂದನೆ ಜ್ಞಾನ ದೇವನೇ. ಜಗದ ಕಣಕಣದ ಇರುವನೊಬ್ಬನೇ ದೇವರೆಂದು ಕಲಿಸಾರಿದೆ. ಆ ದೇವನಿಂದಲೇ ಬಂದ ನಾವುಗಳು ಒಂದೇ ಎಂಬುದನ್ನು ಕೇಳಿದೆ. ಭಕ್ತಿಯ ಸಾರಿದೆ ಅವುದು ಮುಕ್ತಿಗೆ ಹೊರಟಿಸಲಿವುದು. ದೇವ ಪರಮ ಗುರುವೇ ದೇನ ಕಲ್ಪ ತರುವೆ ಬಂದನೇ ಜ್ಞಾನ ದೇವನೇ. ಹೀಗೆ
ಮೋಗಿಸಬೇಕಾಗಿರುವಾಗ ಯಾರೇನು ಮಾಡಬಾರದು? ಅದನ್ನು ಜ್ಞಾನದೇವನ ಕರುಣೆ ಬದಲಾಯಿಸಲಿತ್ತು. ಆದರೆ ಅವನ ಕರುಣೆಯ ಫಲವೇನೂ ಸಿಗಲಿಲ್ಲ. ಜ್ಞಾನದೇವ, ಸಮಸ್ತ ಜೀವಿಗಳನ್ನು ಸಮತಾ ಭಾವದಿಂದ ನೋಡುತ್ತಿದ್ದ ನಿನಗೇಕಿಷ್ಟು ಕಾಠಿನ್ಯ? ದಯೆ, ಕ್ಷಮೆ ಮೊದಲಾದ ನಿನ್ನ ಗುಣಗಳೆಲ್ಲ ಏನಾದವು? ಅಪರಾಧಗಳನ್ನು ಕ್ಷಮಿಸಿ ಅಪರಾಧಿಗಳನ್ನು ತಿದ್ದಿ ಸಧರ್ಮಗಾಮಿಗಳಾಗುವಂತೆ ಮಾಡುತ್ತಿದ್ದ ನಿನ್ನ ಉದಾರ ಗುಣ ಏನಾಯ್ತು? ತಂದೆಯ ಕ್ರೋಧವನ್ನು ಲೆಕ್ಕಿಸದೆ ಅವರವರ ನಿಂದೆಯನ್ನು ಗಮನಿಸದೆ ಅದಲಿರಲು ನಿನ್ನ ದರ್ಶನ ಸೇವೆಗಳಿಗಾಗಿ ಕಾತರಿಸುತ್ತಿದ್ದೆ ನಾನು. ನನ್ನ ತಂದೆಗೆ ಈ ಕ್ರೋಧ ಸಿಕ್ಕಿ ಮನುಷ್ಯರನ್ನು ನಾಚಿಸುವಂತೆ ನಿನ್ನೆಯಿಂದ ವೇದವನ್ನು ಹೇಳಿಸಿದೆಯಂತೆ, ನಿರ್ಜೀವ ಗೋಡೆಯನ್ನು ನಡೆಸಿದೆಯಂತೆ. ಇಂಥ ಅಮಾನುಷ ಶಕ್ತಿಯುಳ್ಳ ನೀನು ನಮ್ಮ ವಿಷಯದಲ್ಲಿ ಮಾತ್ರ ದ್ವೇಷಿಯಾದೀಯಾ? ಜ್ಞಾನದೇವ, ನೀನು ದಯ ತೋರಿ ನನ್ನ ತಂದೆಯ ಕಷ್ಟಗಳನ್ನು ಪರಿಹರಿಸದಿದ್ದರೆ ನಾನು ಇಲ್ಲಿ ನಿನ್ನ ಸಮಾಧಿ ಎದುರಿನಲ್ಲೇ ನನ್ನ ತಲೆಯನ್ನು ಹೊಡೆದುಕೊಂಡು ಸಾಯುತ್ತೇನೆ. ಜ್ಞಾನದೇವ, ನಿನ್ನ ಸಮಾಧಿಗೆ ನನ್ನ ತಲೆಯೇ ಮೊದಲ ನೈವೇದ್ಯ. ನಿವೃತ್ತಿ ಎಂದರೆ ಅರಿಷಡ್ ವರ್ಗಗಳಿಂದ ಬಿಡುಗಡೆ ಹೊಂದಿದವನು, ನಂತರ ಜ್ಞಾನ. ಈ ಜ್ಞಾನವೆಂಬ ಸೋಪಾನ ಹತ್ತಿದರೆ ಮುಕ್ತಿ. ಈ ಹೆಸರುಗಳ ಅರ್ಥ ತಿಳಿದುಕೊಂಡಿದ್ದರೆ ಸಾಕಿತ್ತು. ಹೌದಮ್ಮ, ನನ್ನ ಅಜ್ಞಾನದಿಂದ ಅವರುಗಳ ಹೆಸರುಗಳನ್ನು ಸಹ ಅರ್ಥ ಮಾಡಿಕೊಳ್ಳಲಾರದೆ ಹೋದೆ. ಮಗಳಾದ ನೀನು ನನ್ನ ಅಂಧಕಾರವನ್ನು ಕಳೆದ ಗುರುವಾದೆ. ಜ್ಞಾನದೇವನಿಗೆ ನಿನ್ನ ಮೇಲಿನ ವಾತ್ಸಲ್ಯವೇ ನಮ್ಮೆಲ್ಲರನ್ನೂ ಕಾಪಾಡಲಿ. ಅವನ ವರದ ಹಸ್ತ ನಮ್ಮ ರಾಷ್ಟ್ರದ ಮೇಲಿದ್ದು ಸರ್ವರನ್ನು ಸುಖವಾಗಿ ರಕ್ಷಿಸಲಿ. ಜಯ ಜ್ಞಾನದೇವ, ಜಯ ಜ್ಞಾನದೇವ, ಜಯ ಜ್ಞಾನದೇವ. ನಮೋ ನಮಃ, ನಮೋ ನಮಃ.